ವೀಕ್ಷಕರೇ ದೈಜಿವೋಳ್ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಕೃಷ್ಣಂ ಒಂದೇ ಜಗದ್ಗುರುಂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ನಾನ್ ಮಹಿಮಾ ಸರ್ವರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯವನ್ನ ಕೋರುತ್ತಾ ಕೃಷ್ಣ ಎಂದಾಕ್ಷಣ ನಮ್ಗೆಲ್ರಿಗೂ ಕೂಡ ನೆನಪಾಗುವಂಥದ್ದು ಬಾಲಕೃಷ್ಣ ನೀವೇ ಕಾಣಬಹುದು ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಕೂಡ ಪುಟ್ಟ ಪುಟ್ಟ ಕಂದಮ್ಮಗಳಿಗೆ ಕೃಷ್ಣನ ವೇಷಗಳನ್ನ ಹಾಕಿ ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಕೃಷ್ಣ ಹುಟ್ಟಿದ ಈ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಹಾಗೂ ಗೋಕುಲಾಷ್ಟಮಿ ಎಂದು ಕೂಡ ಕರೆಯುತ್ತಾರೆ ಸೊ ಅದೇ ನಿಟ್ಟಿನಲ್ಲಿ ಈ ದಿನದ ಏನು ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ರೀತಿಯಲ್ಲಿ ಆಚರಿಸಬೇಕು ಜೊತೆಗೆ ಪ್ರಮುಖವಾಗಿ ಶ್ರೀ ಕೃಷ್ಣನ ಹಿನ್ನೆಲೆಯೇನು ಇವೆಲ್ಲದರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಚಿಂತಕರಾದಂತಹ ನಟರಾಜ್ ಪರ್ಕಳರ್ ಅವರು ನಮ್ಮ ಜೊತೆಗಿದ್ದಾರೆ ಮೊದಲಿಂದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಕೊಳ್ಳೋಣ ಬನ್ನಿ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಗೆ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ತಮ್ಗೆ ವೀಕ್ಷಕರಿಗೂ ಕೂಡ ನಮ್ಮ ಪರವಾಗಿ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಸ್ವಾಗತವನ್ನು ಕೋರುತ್ತ ಅವರಿಗೂ ಕೂಡ ಕೃಷ್ಣನ ಅನುಗ್ರಹ ಆಗಲಿ ಎಂಬ ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಖಂಡಿತ ಗುರುಗಳೇ ಇವಾಗ ಮೊದಲಿಂದಾಗಿ ಕೇಳೋದಾದರೆ ನಾನು ಆವಾಗಲೇ ಹೇಳಿದೆ ಕೃಷ್ಣ ಎಂದಾಕ್ಷಣ ನಮಗೆ ಮೊದಲಿಗೆ ನೆನಪಾಗುವಂಥದ್ದು ಬಾಲಕೃಷ್ಣ ಎಲ್ಲರ ಮನೆಗಳಲ್ಲಿಯೂ ಕೂಡ ಕೃಷ್ಣನ ವೇಷಗಳನ್ನು ಹಾಕಿ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಜೊತೆಗೆ ಕೃಷ್ಣನನ್ನು ಸಾಕಷ್ಟು ಹೆಸರುಗಳಿಂದ ಕರೀತಾರೆ ಮಧುಸೂದನ ಮುರಳೀಧರ ಪಾಂಡುರಂಗ ರಾಧರಮಣ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಹೆಸರುಗಳಿಂದ ಕರೀತಾರೆ ಸೊ ನಾನು ಮೊದಲಿಂದಾಗಿ ಕೇಳೋದಂತಂದರೆ ಕೃಷ್ಣನ ಹಿನ್ನೆಲೆಯೇನು ಪ್ರಮುಖವಾಗಿ ಕೃಷ್ಣನ ಅವತಾರವಾಗಲಿಕ್ಕೆ ಕಾರಣಗಳೇನು ಗುರುಗಳೇ ಕೃಷ್ಣನಿಗೆ ನಾನಾ ರೀತಿಯಾದಂಥ ಹೆಸರುಗಳನ್ನು ಇಟ್ಟು ಕರೆಯುವಂಥದ್ದು ಯಾಕಂದರೆ ಭಗವಂತ ಅಂತ ಹೇಳಿದರೆ ಅವನು ಇಡೀ ಸೃಷ್ಟಿಯ ಅನ್ನು ಒಳಗೊಂಡಂತಹ ಒಂದು ವಿಶೇಷವಾದಂಥ ಶಕ್ತಿ ಹಾಗಿರುವಾಗ ಆತನ ಪ್ರತಿಯೊಂದು ಕಾರ್ಯದಲ್ಲೂ ಆತ ಮಾಡಿದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ಕೆ ಅನುಗುಣವಾಗಿ ಅವನಿಗೆ ಅನೇಕ ರೀತಿಯಾದಂಥ ಹೆಸರುಗಳು ಬರುವಂಥದ್ದು ಸಹಜ ಹಾಗಿರುವಾಗ ಭಗವಂತ ಯುಗ ಯುಗಗಳಲ್ಲೂ ಕೂಡ ಬಗೆ ಬಗೆಯ ಅವತಾರಗಳನ್ನು ಎತ್ತಿ ಜನರನ್ನು ಕಾಪಾಡುವಂಥದ್ದು ಹಾಗಾದರೆ ಅವತಾರಗಳನ್ನು ಯಾಕೆ ಆತ ಹೊಡೆಯುವಂಥದ್ದು ಅಂದರೆ ಮುಖ್ಯವಾಗಿ ಯಾವಾಗ ಭೂಮಿಯಲ್ಲಿ ದುಷ್ಟರು ಹೆಚ್ಚಾಗುತ್ತಾ ಶಿಷ್ಟರಿಗೆ ಕಷ್ಟಗಳು ಉಂಟಾಗುತ್ತಾ ಇರುವಂಥ ಸಂದರ್ಭದಲ್ಲಿ ಭಗವಂತ ಆ ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ ಆ ಸಂದರ್ಭಕ್ಕೆ ಯಾವ ಅವತಾರವನ್ನು ಎತ್ತಿದರೆ ಆ ಕಾರ್ಯವು ತನ್ನಿಂದ ಸಾಧ್ಯ ಆದೀತು ಎಂಬುದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನಾ ರೀತಿಯಾದಂಥ ಅವತಾರವನ್ನು ಎತ್ತಿರುವಂಥದ್ದು ನಾವು ಪುರಾಣಗಳಲ್ಲಿ ಕಂಡಿರ್ತೇವೆ ಹಾಗೆ ಇವತ್ತು ಕೃಷ್ಣಾಷ್ಟಮಿಯ ವಿಚಾರದಲ್ಲಿ ಕೃಷ್ಣನ ಅವತಾರ ಯಾಕೆ ಆಯಿತು ಎಂಬುದನ್ನು ನಾವು ನೋಡೋದಿದ್ರೆ ಇದೇ ರೀತಿಯಾಗಿ ಭೂಭಾರವು ಹೆಚ್ಚಲಾಗಿ ಅಂದರೆ ಭೂಮಿಯಲ್ಲಿ ದುಷ್ಟರ ಹಾವಳಿಯು ಹೆಚ್ಚಲಾಗಿ ಭೂದೇವಿಯು ಅಲ್ಲಿ ಬ್ರಹ್ಮದೇವನನ್ನು ಕುರಿತು ಅಲ್ಲಿ ತಪಸ್ಸನ್ನು ಮಾಡ್ತಾಳಂತೆ ಬ್ರಹ್ಮದೇವ ನೀನೇ ನನ್ನ ರಕ್ಷಿಸಬೇಕು ಇಲ್ಲಿ ಬಹಳಷ್ಟು ಯಾಕಂದರೆ ದುಷ್ಟರು ಕಿರೀಟ ಧಾರಣೆಯನ್ನು ಮಾಡಿ ರಾಜ್ಯಭಾರವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ದುಷ್ಟರು ರಾಜ್ಯಭಾರವನ್ನು ಮಾಡಿದರೆ ಅವರು ಎಷ್ಟು ಒಳ್ಳೆಯದು ರೀ ಮಾಡಲಿಕ್ಕೆ ಸಾಧ್ಯ ಉಂಟು ಹಾಗಿರುವಾಗ ಇದರಿಂದ ಗೋಮಾತೆಯು ಅಲ್ಲಿ ಗೋವಿನ ರೂಪವನ್ನು ತಾಳಿದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನನ್ನನ್ನು ಕಾಪಾಡಬೇಕು ಈ ಭೂಮಿ ಹೇಳುವಂಥದ್ದು ಭಾರ ಆಗಿದೆ ನನ್ನಿಂದ ಹೊರಲಿಕ್ಕೆ ಆಗ್ತಾ ಇಲ್ಲ ಅಂತ ಆಗ ಅಲ್ಲಿ ಬ್ರಹ್ಮದೇವನು ರುದ್ರನ ಸಹಿತವಾಗಿ ಅಲ್ಲಿ ಯಾರು ಸ್ಥಿತಿಕರ್ತ ಈ ನಮ್ಮನ್ನೆಲ್ಲ ಕಾಪಾಡುವವ ಮಹಾವಿಷ್ಣುವಾಗಿದ್ದಾನೆ ಮಹಾವಿಷ್ಣುವಿನಲ್ಲಿ ಹೋಗಿ ಈ ವಿಚಾರವನ್ನು ಅಲ್ಲಿ ಹೇಳುವಂಥದ್ದು ಆಗ ಮಹಾವಿಷ್ಣುವು ಆ ಬಂದಂಥ ದೇವತೆಗಳಿಗೆ ಬ್ರಹ್ಮದೇವರಿಗೆ ರುದ್ರದೇವರ ಎಲ್ಲರಿಗೂ ಕೂಡ ಅಲ್ಲಿ ಅಭಯವನ್ನು ಇಡುವಂಥದ್ದು ನೀವು ಚಿಂತೆ ಮಾಡುವುದು ಬೇಡ ಮುಂದೆ ನಾನು ವಸುದೇವ ದೇವಕಿಯರ ಅಷ್ಟಮ ಗರ್ಭದಲ್ಲಿ ಈ ಭೂಭಾರವನ್ನು ಕಳೆಯುವುದಕ್ಕಾಗಿ ನಾನು ಅವತರಿಸಿ ಬರುತ್ತೇನೆ ಆಗ ದೇವತೆಗಳೆಲ್ಲರೂ ಕೂಡ ಅಲ್ಲಿ ಗೋಪಾಲ ಅಂದರೆ ಯಾದವರಾಗ್ತಾರೆ ಹಾಗೆ ಅಪ್ಸರಾ ಸ್ತ್ರೀಯರೆಲ್ಲರೂ ಗೋಪಿಕಾ ಸ್ತ್ರೀಯರಾಗ್ತಾರೆ ಆ ಸಂದರ್ಭದಲ್ಲಿ ಅಂದ್ರೆ ಅವರ ಜೊತೆಯಲ್ಲಿ ಅವರು ಕೂಡ ಅವತಾರವನ್ನು ಎತ್ತುತ್ತಾರೆ ನಾವು ಕೇಳ್ತೇವೆ ಗೋಪಿಕಾ ಸ್ತ್ರೀಯರು ಗೋಪಾಲಕರು ಇವರೆಲ್ಲರೂ ಕೂಡ ಅವತಾರವನ್ನು ಕೃಷ್ಣನ ಜೊತೆಯಲ್ಲಿ ಎತ್ತಿದವರೇ ಆಗಿರುತ್ತಾರೆ ಹೀಗೆ ಅವರಿಗೆ ಅಭಯವನ್ನು ಕೊಟ್ಟು ಅಲ್ಲಿ ಆತ ಅಂತರ್ಧಾನನಾಗುವಂಥದ್ದು ಅಂದರೆ ಕೃಷ್ಣ ಅವತಾರಕ್ಕೆ ಮುಖ್ಯವಾದಂತಹ ಕಾರಣ ಆ ಭೂದೇವಿಯು ಗೋವಿನ ರೂಪವನ್ನು ಧರಿಸಿ ಬ್ರಹ್ಮದೇವರ ಮೊರೆ ಹೋದ ಕಾರಣ ಅಲ್ಲಿ ವಿಷ್ಣುವು ಅಲ್ಲಿ ಅಭಯವಿತ್ತದೆ ಇಲ್ಲಿ ಮುಂದೆ ಕೃಷ್ಣನಾಗಿ ಜನಿಸಲಿಕ್ಕೆ ಮುಖ್ಯವಾದಂಥ ಕಾರಣ ಇವಾಗ ಒಂದು ಇದೆ ಕೃಷ್ಣ ಎನ್ನುವಂತ ಒಂದು ಕಾರಾಗೃಹದಲ್ಲಿ ಜನಿಸ್ತಾನೆ ಅಂತ ಇದಕ್ಕೆ ಪ್ರಮುಖವಾದಂತಹ ಕಾರಣವೇನು ಅಂತ ಇದು ಬಹಳ ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ನಾವು ಏನೇ ಇದ್ರೂ ಕೂಡ ಯಾರಾದರೂ ತಪ್ಪು ಮಾಡಿದಾಗ ನೀನು ಕೃಷ್ಣನ ಜನ್ಮಸ್ಥಾನಕ್ಕೆ ಕಳಿಸ್ತೇವೆ ಅಂತ ಹೇಳಿ ಕೃಷ್ಣನ ಜನ್ಮಸ್ಥಾನ ಯಾವುದು ಅದು ಕಾರಾಗೃಹ ಹಾಗಾದ್ರೆ ಯಾಕೆ ಇದೊಂದು ಬಹಳ ವಿಶೇಷವಾದಂತಹ ವಿಚಾರ ಅಂದ್ರೆ ಯಾವಾಗ ವಸುದೇವ ದೇವಕಿಯರಿಗೆ ವಿವಾಹವಾಯಿತು ಆ ವಿವಾಹದಲ್ಲಿ ದೇವಕಿಯ ಅಲ್ಲಿ ತಾನೇ ಸ್ವತಃ ಅಲ್ಲಿ ಆ ರಥದಲ್ಲಿ ಕುಳಿತು ರಥವನ್ನು ಯಾಕಂದರೆ ತನ್ನ ಸಹೋದರಿಯ ಮದುವೆ ಆಯ್ತು ಅಂತ ಹೇಳುವಂಥ ಸಂತೋಷ ಆ ವಾಗೆಯನ್ನು ಹಿಡಿದು ಆ ರಾಜ ಬೀದಿಯಲ್ಲಿ ಮುಂದಕ್ಕೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಅಶರೀರ ಮಾಡುತ್ತದೆ ನಿನ್ನ ಮೃತ್ಯು ಅಂತ ಹೇಳುವಂಥದ್ದು ಈಕೆಯ ಗರ್ಭದಲ್ಲಿ ಅಡಗಿದೆ ಅಷ್ಟಮ ಗರ್ಭದಲ್ಲಿ ಹುಟ್ಟುವಂತಹ ಶಿಶುವು ನಿನಗೆ ಮೃತ್ಯುವಾಗಿ ಕಾಡಲಿದ್ದೆ ನೀನೀಗ ಸಂತೋಷದಿಂದ ರಥದಲ್ಲಿ ಕುಳಿರಿಸಿ ನಿನ್ನ ತಂಗಿಯನ್ನು ಮೆರವಣಿಗೆ ಮಾಡ್ತಾ ಇದ್ದಿ ಆದರೆ ನಿನ್ನ ಮೃತ್ಯು ಅಂತ ಇಲ್ಲಿ ಇಲ್ಲಿದೆ ಅಂತ ಯಾವಾಗ ಮನುಷ್ಯನಿಗೆ ಆಪತ್ತು ಸಾವು ಅಂತ ಹೇಳುವಂಥದ್ದು ತನ್ನ ಬುಡದಲ್ಲಿಯೇ ಇದೆ ಅಂತ ಗೊತ್ತಾದಾಗ ಆತ ಕ್ರೋಧ ಕೊಳ್ತಾನೆ ಆಗಲೇ ತನ್ನ ಬರೆಯಲಿದ್ದಂಥ ಕತ್ತಿಯನ್ನು ತೆರೆದು ಆಕೆಯ ಮುಂದಲೆಯನ್ನು ಹಿಡಿದು ಆಕೆಯ ಕತ್ತನ್ನು ಕತ್ತರಿಸಲಿಕ್ಕೆ ಮುಂದಾದಾಗ ಅಲ್ಲಿ ಪಕ್ಕದಲ್ಲಿ ಕುಳಿತಿದ್ದಂಥ ಮದುಮಗನಿಗೆ ಹೇಗಾಗಬೇಡ ಆತ ತಡಿತಾನೆ ಆತನು ಕೂಡ ಆ ಅಶರೀರವಾಣಿಯನ್ನು ಕೇಳ್ತಾನೆ ಅವನಲ್ಲಿ ಕಂಸನನ್ನು ತಡಿತಾನೆ ಇಲ್ಲಿ ಹೇಳಿರುವಂಥದ್ದು ಅಷ್ಟಮ ಗರ್ಭದಲ್ಲಿ ಹುಟ್ಟುವ ಶಿಶು ಅಂತ ಅಲ್ಲಿವರೆಗೆ ಸಮಯ ಇದೆ ನೀನು ಈಗಲೇ ನೀನು ಏಕೆಯನ್ನು ಕೊಂದು ಸ್ತ್ರೀ ಹತ್ಯಾ ದೋಷಕ್ಕೆ ನೀನು ಪಾತ್ರರಾಗುವುದು ಬೇಡ ಅದರವರೆಗೂ ನಮಗೊಂದು ಅವಕಾಶ ಕೊಡು ಈಗಾಗಲೇ ತಾನೇ ಮದುವೆ ಆಗಿದೆ ಅಲ್ಲಿವರೆಗೆ ನಮ್ಮನ್ನು ಬಿಟ್ಟು ಬಿಡು ಅಂತ ಹೇಳಲಾಗ ಆಗ ಅವನಿಗೂ ಅನ್ನಿಸ್ತದೆ ಹೌದು ಇಷ್ಟು ಬೇಗ ನಾನು ದುಡುಕುವುದು ಯಾಕೆ ಎಂಬುದನ್ನು ಅರಿತು ಆತ ಅಲ್ಲಿ ಬಿಟ್ಟು ಬಿಡುವಂಥದ್ದು ಆದರೆ ಆತ ಸ್ವತಂತ್ರವಾಗಿ ಬಿಡಲಿಲ್ಲ ಅಲ್ಲಿ ತೆಗೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಹಾಕುವಂಥದ್ದು ಅವರನ್ನು ಕಾರಾಗೃಹ ಯಾಕಂದರೆ ಅವನ ಅಂಕಿಯಲ್ಲೇ ಇರಬೇಕು ಅಂತ ಆ ಕಾರಾಗೃಹವನ್ನು ಕಾಯಲಿಕ್ಕೆ ಭಟರನ್ನು ನೇಮಕ ಮಾಡುವಂಥದ್ದು ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದೊಂದು ಶಿಶುವು ಹುಟ್ಟಿದಾಗ ಆ ಎಲ್ಲ ಶಿಶುವನ್ನು ಕೂಡ ಅಲ್ಲಿ ಆತ ಬದುಕಲಿಕ್ಕೆ ಬಿಡಲಿಲ್ಲ ಯಾವ ಹುತ್ತದಲ್ಲಿ ಯಾವ ಹಾವೋ ಏನೋ ಅದಕ್ಕೋಸ್ಕರ ಒಂದು ಮಗುವನ್ನು ಬಿಡದೆ ಅಲ್ಲಿ ಕೊಂದು ಕಳಗಿ ತನ್ನ ಪಾಪದ ಕೊಡವನ್ನು ಆತ ಒಂದೊಂದೇ ಆ ಮಗುವನ್ನು ಕೊಲ್ಲುವುದರ ಮೂಲಕ ತುಂಬಿಸಿದಾಗ ಇಲ್ಲಿ ಅಷ್ಟಮ ಗರ್ಭದಲ್ಲಿ ಆ ಮಗುವು ಹುಟ್ಟಿತು ಅಂತ ಹೇಳಿದಾಗ ಆತ ಆ ಕಾರಣ ಕೃಷ್ಣ ಜನನ ಆಗುವಂಥದ್ದು ಯಾಕಂದರೆ ಆ ವಸುದೇವ ದೇವಿಕೆಯರನ್ನು ಕಾರಾಗೃಹದಲ್ಲಿ ಇಟ್ಟದ್ದರಿಂದಲೇ ಅಲ್ಲಿ ಕೃಷ್ಣನ ಜನ ಕಾರಾಗೃಹದಲ್ಲಿ ಆಗಲಿಕ್ಕೆ ಕಾರಣವಾದದ್ದು ಅವಟ್ನಲ್ಲಿ ಹೇಳೋದಾದರೆ ದುಷ್ಟರ ಸಂಹಾರಕ್ಕೆ ಶ್ರೀಕೃಷ್ಣ ಪರಮಾತ್ಮ ಎನ್ನುವಂತ ಅವತಾರ ತಾಳಿದ್ನೋ ಅಲ್ವಾ ಇನ್ನೊಂದು ಕೇಳ್ಬೇಕು ಮಧುರಾ ನಗರದಲ್ಲಿ ಹುಟ್ಟಿದ ಕೃಷ್ಣ ಗೋಕುಲದಲ್ಲಿ ಬೆಳಿಲಿಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನಾದ್ರು ಇದೆಯಾ ಇದು ಬಹಳ ವಿಶೇಷ ಪ್ರಪಂಚದಲ್ಲಿ ಅಂದ್ರೆ ಕೃಷ್ಣ ತತ್ವ ಅಂದ್ರೆ ಹಾಗೆ ಭಗವಂತನ ಆಟ ಬಲ್ಲವರ ಯಾರು ಅಂತ ಯಾರು ಹೌದು ಭಗವಂತ ಏನು ಮಾಡ್ತಾನೆ ಎಂಬುದು ಅದು ಭಗವಂತನಿಗೆ ಗೊತ್ತಿರುವ ವಿಷಯ ಸಾಮಾನ್ಯವಾದಂತಹ ಹುಲುಮಾನವರಿಗೆ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಕೃಷ್ಣ ಅಂದ್ರೆ ಏನು ಆಕರ್ಷಕ ವ್ಯಕ್ತಿತ್ವ ಅಂತ ಆಕರ್ಷಣೆ ಅಂದ್ರೆ ಕೃಷ್ಣ ನಾವು ಬಣ್ಣ ಅಂತ ಹೇಳಿದ್ರೆ ಕಪ್ಪು ಬಣ್ಣವೂ ಹೇಳ್ಬೋದು ಆದರೆ ಕೃಷ್ಣನ ನಿಜವಾದಂತಹ ಆಕರ್ಷಣೆ ಅಂದ್ರೆ ಯಾವ ರೀತಿಯ ಆಕರ್ಷಣೀಯ ಆತನು ಪ್ರತಿಯೊಬ್ಬರಿಗೂ ಕೂಡ ಆತ ಅಭಯವನ್ನು ನೀಡುವನು ಹಾಗೆ ಕಾರಾಗೃಹದಲ್ಲಿ ಜನಿಸಿದಂತಹ ಆ ಕೃಷ್ಣ ವಸುದೇವ ದೇವಕಿಯರನ್ನು ಕಂಡು ಅವರ ಮಡಿಲಲ್ಲಿ ಮಲಗಿರ್ತಾನೆ ಬಹಳ ಪ್ರಕಾಶಮಾನವಾಗಿರ್ತಾನೆ ಆ ಹುಟ್ಟುವಂತ ಸಂದರ್ಭದಲ್ಲಿ ಪ್ರಕೃತಿಯು ಕೂಡ ಮುದಗೊಳ್ತದಂತೆ ದೇವಾನು ದೇವತೆಗಳು ನರ್ತಿಸ್ತಾರಂತೆ ನದಿಗಳೆಲ್ಲ ಉಕ್ಕಿ ಹರಿತಾವಂತೆ ಈ ರೀತಿಯಾದಂಥ ವಿಶೇಷವಾದಂತಹ ಪ್ರಕೃತಿಯಲ್ಲೂ ಕೂಡ ಅಲ್ಲಿ ವಾತಾವರಣ ಉಂಟಾಗಲು ಅಲ್ಲಿ ಕೃಷ್ಣ ವಸುದೇವನಲ್ಲಿ ಹೇಳ್ತಾನಂತೆ ಮಾತನಾಡಿಕೊಡ್ತ ನೀನು ನನ್ನನ್ನು ಈಗ ಇಲ್ಲಿ ಇಟ್ಟುವುದು ಬೇಡ ಯಾಕಂದರೆ ಅಲ್ಲಿ ಕಂಸನ ಒಂದು ಉಪಟಳ ಇದ್ದೇ ಇರ್ತದೆ ಕಂಸನಿಗೆ ಗೊತ್ತಾದರೆ ತೆಗೆದುಕೊಂಡು ಹೋಗಿ ಕೊಲ್ಲುವಂಥದ್ದು ಅವು ಅದಕ್ಕೋಸ್ಕರವೇ ಕಾವಲುಗಾರನ್ನು ನೇಮಿಸಿರುವುದು ಹಾಗಾಗಿ ಈ ಮಧ್ಯರಾತ್ರಿಯಲ್ಲೇ ನೀನು ನನ್ನನ್ನು ಕರೆದುಕೊಂಡು ಹೋಗಿ ಗೋಕುಲದಲ್ಲಿ ಇದೇ ಸಮಯಕ್ಕೆ ಯಶೋದೆ ಕೂಡ ಒಂದು ಮಗುವನ್ನು ಅಲ್ಲಿ ಹಡೆದಿರ್ತಾಳೆ ಆ ಮಗುವನ್ನು ಹಿಡಿದುಕೊಂಡು ಬಾ ನನ್ನನ್ನು ಕೊಂಡು ಹೋಗಿ ಅಲ್ಲಿ ಇಡು ಎಂಬಂಥ ಆದೇಶವನ್ನು ಇಡಲು ಅದರಂತೆ ಅಲ್ಲಿ ವಸುದೇವನು ಆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ತಲೆಯ ಮೇಲೆ ಹೊತ್ತುಕೊಂಡು ಹೋಗುವಂಥದ್ದು ನಿಮ್ಮ ಮನಸ್ಸಿಗೆ ಬರಬಹುದು ಕಾರಾಗ್ರಹದಲ್ಲಿ ಹಾಕುವುದಂದ್ರೆ ಅದಕ್ಕೆ ಬೇಕಾದ ಬಂದೋಬಸ್ತು ಮಾಡಿರ್ತಾರೆ ಆದರೆ ಆ ಕೃಷ್ಣನ ಅನುಗ್ರಹದಿಂದ ಅಲ್ಲಿ ಆತನಿಗೆ ಹಾಕಿದಂತ ಕೈ ಕಾಲುಗಳ ಸಂಕೋಲೆಗಳು ತನ್ನಿಂದ ತಾನೇ ಕಳಿಸಿಕೊಳ್ತಾವಂತೆ ಆ ಭಟರು ಯಾರು ಬಾಗಿಲನ್ನು ಕಾಯುತ್ತಿದ್ದರು ಅವರು ವಶರಾಗ್ತಾರೆ ಬಾಗಿಲು ಹಾಕಿದಂತ ಬೀಗವು ತನ್ನಷ್ಟೇ ಕಳಿಸಿಕೊಳ್ತಾವಂತೆ ಇವು ತನ್ನಷ್ಟೇ ಬಾಗಿಲು ತೆಗೆದುಕೊಂಡು ಕೃಷ್ಣನನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೊರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪ್ರಖರವಾದಂಥ ಮಿಂಚಿನ ಬೆಳಕಿನ ದಾರಿ ಅಲ್ಲಿ ಗೋಕುಲಕ್ಕೆ ಹೋಗಲಿಕ್ಕೆ ದಾರಿ ಮಾಡುವಂಥದ್ದು ಪುರಾಣದಲ್ಲಿ ಇದರ ಬಗ್ಗೆ ಬಹಳಷ್ಟು ವಿವರಣೆಗಳಿವೆ ಹೀಗೆ ಹೋಗುವಾಗ ದಾರಿಯಲ್ಲಿ ನದಿಯೂ ಕೂಡ ಅವರಿಗೆ ದಾರಿ ಮಾಡಿಕೊಡುವಂಥದ್ದು ಮಹಶೇಷನು ಹರಿದು ಬಂದು ಕೊಡೆಯ ರೂಪದಲ್ಲಿ ಕೃಷ್ಣನಿಗೆ ಮಳೆಯಿಂದ ರಕ್ಷಣೆ ಕೊಡುವಂಥದ್ದು ಈ ರೀತಿಯಾದಂಥ ಸಂಭ್ರಮದಿಂದ ಹೋಗಿ ಅಲ್ಲಿ ಗೋಕುಲದಲ್ಲಿ ಯಶೋಧೆಯ ಪಕ್ಕದಲ್ಲಿದ್ದಂಥ ಮಗುವನ್ನು ಎತ್ತಿಕೊಂಡು ಈ ಶ್ರೀಕೃಷ್ಣನನ್ನು ಅಲ್ಲಿ ಇಡುವಂಥದ್ದು ಹೀಗಾಗಿ ಇಲ್ಲಿ ಮಧುರೆಯಲ್ಲಿ ಹುಟ್ಟಿದಂತಹ ಕೃಷ್ಣ ಅಲ್ಲಿ ಗೋಕುಲದಲ್ಲಿ ಬೆಳೆಯುವಂಥ ಒಂದು ಸಂದರ್ಭ ಬಂತು ಕೃಷ್ಣನ ಹಿನ್ನೆಲೆ ಕುರಿತು ಬಹಳ ಚೆನ್ನಾಗಿ ವಿವರಿಸಿದರು ಇವಾಗ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಕುರಿತು ಕೇಳೋದಾದ್ರೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ತನ್ನದೇ ಆದಂತಹ ವಿಶೇಷವಾದಂತಹ ಆಚರಣೆ ಇರುತ್ತೆ ಈ ಕೃಷ್ಣ ಜನ್ಮಾಷ್ಟಮಿಗೆ ಬಂದ್ರೆ ಯಾವ ರೀತಿಯಲ್ಲಿ ನಾವು ಆಚರಣೆಯನ್ನ ಜನ್ಮಾಷ್ಟಮಿಯ ಆಚರಣೆ ಮಾಡುವುದಕ್ಕಿಂತ ನಾವು ಯಾಕೆ ಮಾಡಬೇಕು ಹೌದು ಅಲ್ವಾ ಮಾಡುವಂಥದ್ದು ಎರಡನೆಯದ್ದು ಹಾಗಾದ್ರೆ ಯಾಕೆ ಮಾಡುವಂಥದ್ದು ಅಂದ್ರೆ ಈಗ ನಾವು ಒಂದು ಮನೆಯಲ್ಲಿ ಒಂದು ನಮ್ಮ ಒಂದು ಮನೆಯಲ್ಲಿ ಮಗು ಹುಟ್ಟಿರೋ ಅಥವಾ ನಾವೇ ಬೇಕಾದ್ರೆ ನಮಗೆ ವಯಸ್ಸಾದ್ರೂ ನಮ್ಮ ಜನ್ಮ ದಿನವನ್ನು ನಾವು ಆಚರಣೆ ಮಾಡ್ತೇವೆ ಓ ಇವತ್ತು ನಾವು ಹುಟ್ಟುಹಬ್ಬನು ಸಂತೋಷ ನಾಲ್ಕು ಜನ ನಮಗೆ ಶುಭವನ್ನು ಕೋರುವಂಥದ್ದು ಏನೋ ಆ ದಿನ ಒಂದು ಸಂದರ್ಭ ಹಾಗಿರುವಾಗ ಜಗದೋದ್ಧಾರಕನಾದಂತಹ ಶ್ರೀಕೃಷ್ಣನೇ ಭೂಮಿಗೆ ಅವತರಿಸಿ ಬಂದಂತಹ ಸಂದರ್ಭದಲ್ಲಿ ಆ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವೂ ಆಗಿದೆ ಅಂದ್ರೆ ಇದರ ಉದ್ದೇಶ ಏನಂದ್ರೆ ಇದಕ್ಕೆ ಕೆಲವು ಕಾರಣ ಉಂಟು ಒಂದನೆಯದಾಗಿ ಅವನು ಯಾವ ಕಾರಣಕ್ಕೆ ಅವತಾರ ಮಾಡಿದ ಎಂಬುವಂಥದ್ದು ನೆನಪು ಅಂದ್ರೆ ಕೃಷ್ಣ ಅಂತ ಹೇಳುವಂತದ್ದು ದುಷ್ಟರನ್ನು ಶಿಕ್ಷಿಸಲಿಕ್ಕಾಗಿ ಹಾಗಾಗಿ ಯಾರು ದುಷ್ಟರಿದ್ದಾರೆ ಅವರು ಸ್ವಲ್ಪ ಜಾಗೃತರಾಗಬೇಕು ನಾವು ಏನೇ ತಪ್ಪು ಮಾಡಿದ್ರು ಕಾಣುವಂತ ಭಗವಂತ ಮತ್ತೊಬ್ಬ ಇದ್ದಾನೆ ಒಂದಲ್ಲ ಒಂದು ದಿವಸ ಅವನು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ನಾವು ಮಾಡಿದ ಕರ್ಮ ಅಂತ ಹೇಳುವಂತದ್ದು ನಮ್ಮ ಹಿಂದೆ ಬಂದೇ ಬರ್ತದೆ ಅದಕ್ಕೋಸ್ಕರ ಭಗವಂತ ಅವತಾರವನ್ನು ತಾನೆ ಯಾವ ರೂಪದಲ್ಲಾದರೂ ನಮಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಹೇಳುವ ಒಂದು ಕಲ್ಪನೆ ಹಾಗೆ ಕೃಷ್ಣನು ಮಾಡಿದಂತ ಸಾಹಸಗಳು ಅವನು ಮಾಡಿದಂತ ವಿಚಾರಗಳನ್ನು ಆ ದಿನ ನಾವು ಬೇರೆ ದಿನ ನಮಗೆ ಸಮಯ ಸಿಕ್ಕುವುದಿಲ್ಲ ನಾವು ಆ ಬಗ್ಗೆ ಚಿಂತನೆ ಹೋಗುದು ಯಾಕಂದ್ರೆ ನಮಗೆ ಉಪಜೀವನವನ್ನು ನಡೆಸುವಾಗ ಸಂಸಾರ ತಾಪತ್ರೆ ಅಂತ ಹೇಳುವಂಥದ್ದು ಬಹಳ ಇದೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನ ಕುರಿತು ನಾವು ಚಿಂತನೆಯನ್ನು ಮಾಡುವುದರಿಂದ ಅವನ ವಿಚಾರವನ್ನು ಕೇಳುವುದರಿಂದ ಆಗ ನಮಗೆ ಆ ವಿಚಾರಗಳು ನಮಗೆ ಒಂದು ಗೊತ್ತಾಗ್ತದೆ ಎರಡನೆಯದಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಕ್ಕಳ ಮನೆಯಲ್ಲಿ ಇರ್ತಾರೆ ಮಕ್ಕಳಿಗೆ ಈ ರೀತಿಯಾಗಿ ಆಚರಣೆ ಮಾಡಿದ ಆ ಸಂದರ್ಭದಲ್ಲಿ ಮಕ್ಕಳು ನಮ್ಮ ಜೊತೆಯಲ್ಲಿ ಕುಳಿತು ಕೇಳ್ತಾರೆ ನಾವು ಮಾಧ್ಯಮಗಳಲ್ಲೂ ಪತ್ರಿಕೆಗಳಲ್ಲೂ ಅಥವಾ ಸಭೆ ಸಮಾರಂಭ ನಾವು ಈ ರೀತಿಯಾಗಿ ಆಚರಣೆಗಳನ್ನು ಸಾರ್ವಜನಿಕವಾಗಿ ಮಾಡಿದಾಗ ಆ ಮಕ್ಕಳು ಕೂಡ ನೋಡ್ತಾರೆ ಓ ಕೃಷ್ಣ ಅಂತ ಹೀಗೆ ಆತ ಭಗವಂತ ಅವನು ಈ ರೀತಿ ಅವತಾರವೆತ್ತಿದ ಈ ರೀತಿ ದುಷ್ಟರನ್ನು ಶಿಕ್ಷಿಸಿದ ಈ ರೀತಿಯಾದಂಥ ಕಥೆಗಳನ್ನು ನಾವು ಕೇಳ್ತೇವೆ ಅಂದ್ರೆ ಅವುಗಳ ಮನಸ್ಸಿಗೂ ಕೂಡ ಅದೊಂದು ಪ್ರಭಾವವನ್ನು ಬೀರುವುದರಿಂದ ಆ ಮನುಷ್ಯರ ವ್ಯಕ್ತಿತ್ವವನ್ನು ನಾವು ಹೆಚ್ಚಿಸಿದ ಹಾಗೆ ಆಗ್ತದೆ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೂಡ ತನ್ಮೂಲಕ ಕೊಟ್ಟ ಹಾಗೆ ಆಗ್ತದೆ ಆದ್ದರಿಂದ ಕೃಷ್ಣ ಜಯಂತಿಯನ್ನು ಆಚರಿಸುವಂಥದ್ದು ಬಹಳ ಮಹತ್ವಪೂರ್ಣ ಎಂಬುದು ಈ ಮೂಲಕ ನಾವು ತಿಳಿಸಬಹುದು ಗುರುಗಳು ಇವಾಗ ಕೃಷ್ಣನನ್ನು ದಶಾವತಾರಿ ಅಂತ ಕರೀತಾರೆ ದುಷ್ಟರ ಸಂಹಾರಕ್ಕಾಗಿ ಆತ ದಶಾವತಾರವಾಗಿ ತಾಳಿದ ಅಂತ ಒಂದು ಪ್ರತೀತಿದೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಂತ ನಾವು ಕೃಷ್ಣನನ್ನು ದಶಾವತಾರ ಅಂತ ಹೇಳುವಂಥದ್ದು ಕೃಷ್ಣ ದಶಾವತಾರವನ್ನು ಎತ್ತಿದ್ದಂತಲ್ಲ ಅವನು ನೂರಾರು ಕಾರ್ಯಗಳನ್ನು ಮಾಡಿದ್ದಾನೆ ಭಗವಂತನಾದಂಥ ವಿಷ್ಣು ದಶಾವತಾರಿ ಅವನು ಬೇರೆ ಬೇರೆ ರೂಪವನ್ನು ತಾಳಿ ಬೇರೆ ಬೇರೆಯ ಅವತಾರಗಳನ್ನು ಎತ್ತಿರುವಂಥದ್ದು ಅದರಲ್ಲಿ ಕೃಷ್ಣನ ಅವತಾರವು ಕೂಡ ಒಂದಾಗಿರ್ತದೆ ಆದರೆ ಕೃಷ್ಣನು ಅವತಾರ ಎತ್ತುವಂಥ ಸಂದರ್ಭದಲ್ಲಿ ಬಹಳಷ್ಟು ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಅಲ್ಲಿ ದುಷ್ಟರ ಹಾವಳಿ ಅಂತ ಹೇಳುವಂಥದ್ದು ಇತ್ತು ನಾನಾ ರೀತಿಯ ಹಾವಳಿ ಅದಕ್ಕೋಸ್ಕರ ಶ್ರೀಕೃಷ್ಣ ಎಷ್ಟು ಇತರ ಹಿಂದಿನ ಅವತಾರಗಳಿಗಿಂತಲೂ ಹೆಚ್ಚಿನದಾದಂತಹ ಅಲ್ಲಿ ಹೆಚ್ಚಿನ ಶ್ರಮವನ್ನು ಅಲ್ಲಿ ಕೊಡಬೇಕಾಯಿತು ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ನೀವು ಕೇಳ್ಬೋದು ಕಾಳಿಂಗ ಮರ್ದನ ಗೋವರ್ಧನಗಿರಿ ಭೂತನಿ ಸಂಹಾರ ಮತ್ತು ಈ ರೀತಿಯಾದಂಥ ಸು ಬಹಳ ಬಹಳ ದುಷ್ಟರನ್ನು ಆತ ಅಲ್ಲಿ ಮರ್ದನ ಮಾಡಿ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದ್ದಾನೆ ಹಾಗಾಗಿ ಈತನ ಈ ಒಂದು ಅವತಾರದಲ್ಲೇ ನೂರಾರು ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದನ್ನು ನಾವು ಪುರಾಣ ಕಥೆಗಳನ್ನು ನಾವು ಕೇಳಿದರೆ ಅಥವಾ ಅದನ್ನು ನಾವು ಅಭ್ಯಾಸ ಮಾಡಿದರೆ ಅಲ್ಲಿ ಕೃಷ್ಣನ ಸಂಪೂರ್ಣವಾದಂಥ ಪರಿಚಯವನ್ನು ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ನೀವು ಇವಾಗ ಹೇಳಿದ್ರಿ ಪೂತನಿ ಸಂಹಾರ ಅಂತ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹೇಗಾಯಿತು ಯಾಕೆ ಭಗವಂತನಾದಂತಹ ಆ ಶ್ರೀಕೃಷ್ಣ ಕಾರಾಗ್ರಹದಲ್ಲಿ ಹುಟ್ಟಿ ಮತ್ತೆ ಪುನಃ ಅಲ್ಲಿ ಗೋಕುಲದಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ಇತ್ತ ಕಂಸನಿಗೆ ಅಲ್ಲಿ ಗೊತ್ತಾಗ್ತದೆ ಇಲ್ಲಿ ನಮ್ಮ ದೇವಕಿಯ ಅಷ್ಟಮ ಗರ್ಭದಲ್ಲಿ ಈ ರೀತಿಯಾದಂತಹ ಒಂದು ಮಗು ಹುಟ್ಟಿದೆ ಅದು ನನ್ನ ಸಂಹಾರ ಮಾಡುವಂಥ ಶಕ್ತಿ ಉಳ್ಳದ್ದು ಅಂತ ಆಗ ದೂತರ ಮೂಲಕ ಆ ಮಗುವನ್ನು ಹಿಡಿತರಿಸಿ ಅದನ್ನು ಕೊಲ್ಲಬೇಕು ಅಂತ ಅದರ ಎರಡೂ ಕಾಲುಗಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವಂಥ ಸಂದರ್ಭದಲ್ಲಿ ಆ ಮಗು ಹೆಣ್ಣು ಮಗು ಆತನ ಕೈಯಿಂದ ತಪ್ಪಿಸಿಕೊಂಡು ಅಲ್ಲಿ ಆಕಾಶ ಮಾರ್ಗವಾಗಿ ನೆಗೆಯುವಂಥದ್ದು ಸುಮ್ಮನೆ ನೆಗೆಯಲಿಲ್ಲ ನೆಗೆಯುವಾಗ ಒಂದು ಮಾತು ಹೇಳ್ತದೆ ನಿನ್ನನ್ನು ಕೊಲ್ಲುವಂತಹ ಒಂದು ಆ ಶಕ್ತಿ ಆ ಮಗು ಅದು ನಾನಲ್ಲ ಅಲ್ಲಿ ಗೋಕುಲದಲ್ಲಿ ಬೆಳೀತಾ ಉಂಟು ಜಾಗ್ರತೆ ಅಂತ ಹೇಳೋದು ಇದರಿಂದ ಬಹಳಷ್ಟು ಆತ ಕಳವಳಗೊಳ್ತಾನೆ ಅಯ್ಯೋ ಇಲ್ಲಿಗೆ ನನ್ನದೊಂದು ಕಂಟಕ ಅಂತ ಹೇಳುವಂತದ್ದು ಮುಗಿತು ಅಂತ ಹೇಳಿದ್ರೆ ಅದು ಇನ್ನೆಲ್ಲೋ ಬೆಳೀತಾ ಉಂಟು ಹೇಳುವಾಗ ಸಹಜವಾಗಿ ಅವನಿಗೆ ಪ್ರಾಣಭಯ ಉಂಟಾಗ್ತದೆ ಆ ಸಂದರ್ಭದಲ್ಲಿ ಆತ ಪೂತನಿ ಎಂಬಂತಹ ರಾಕ್ಷಸಿಯನ್ನು ಕರೆದು ಅಲ್ಲಿ ಸಮಾಲೋಚನೆ ಮಾಡಿ ಇದೇ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾದಂಥ ಮಕ್ಕಳು ಹುಟ್ಟಿದ್ದಾವೆ ಅವೆಲ್ಲವನ್ನು ಸಂಹರಿಸ್ಬೇಕು ಯಾಕಂದರೆ ಇಲ್ಲಿ ಹುಟ್ಟಿದಂಥ ಮಗು ಯಾವುದೆಂದು ನಿಖರವಾಗಿ ಅವನಿಗೆ ಗೊತ್ತಾಗಿರುವುದಿಲ್ಲ ಹಾಗಾಗಿ ಈ ಕಾರಣದಿಂದ ಆ ಸಂದರ್ಭದಲ್ಲಿ ಹುಟ್ಟಿದಂಥ ಮಗು ಮನೆ ಮನೆಗಳಿಗೆ ತೆರಳಿ ಮನೆಯಲ್ಲಿಲ್ಲದ ರಾಜ್ಯ ರಾಜ್ಯಗಳಿಗೆ ತೆರಳಿ ಆ ಸಂದರ್ಭದಲ್ಲಿ ಆಕೆ ಮೊಲೆ ಅಂತೇಳುವಂಥದ್ದು ವಿಷಗಳಿಂದ ತುಂಬಿಸಿತ್ತು ಆ ವಿಷದ ಮೊಲೆಯಿಂದ ಹಾಲನ್ನು ಉಣಿಸಿ ಅನೇಕ ಶಿಶುಗಳನ್ನು ಕೊಲ್ಲುವಂಥದ್ದು ಕೊನೆಯದಾಗಿ ಇಲ್ಲಿ ನಂದನ ಅಲ್ಲಿ ಬಂದು ಅಲ್ಲಿಯೂ ಕೂಡ ಅಲ್ಲಿ ಕೃಷ್ಣನ ಇರುವಲ್ಲಿ ಬಂದು ಆಕೆ ಅಲ್ಲಿ ಮಗುವಿಗೆ ಮೊಲೆಯನ್ನು ಉಣಿಸುವಂಥ ಸಂದರ್ಭ ಆದರೆ ಅದು ಪನ್ನಗ ಅಂತ ಅವಳಿಗೆ ಗೊತ್ತಾಗಲಿಲ್ಲ ಇದುವರೆಗೆ ಕೊಂದದ್ದು ಮಕ್ಕಳು ಪನ್ನಗ ಅಂದ್ರೇನು ಹಾವು ಈ ಆ ತೊಟ್ಟಿಲಲ್ಲಿ ಮಲಗಿದ್ದು ಅದು ಶಿಶುವಂತ ಅವಳು ಭಾವಿಸಿದ್ಳು ಆದರೆ ನಿಜವಾಗಿ ಅದು ಪನ್ನಗ ಪನ್ನಗ ಅಂದ್ರೆ ಏನು ವಿಷಕ್ಕೆ ವಿಷವನ್ನು ಕೊಡುವಂಥದ್ದು ಹಾವು ಹಾವಿನ ರೂಪದಲ್ಲಿ ಈಕೆಯನ್ನು ಕೊಲ್ಲಲಿಕ್ಕೋಸ್ಕರ ಪನ್ನಗನ ಒಂದು ಅವತಾರ ನೀವು ದಶಾವತಾರ ಅಂತ ಹೇಳಿದ್ರು ನಾವು ಇದನ್ನು ಒಂದು ಅವತಾರ ಅಂತಲೇ ತಿಳ್ಕೊಳ್ಬೋದು ಈಕೆಯನ್ನು ಕೊಲ್ಲಿಕೆ ಮಲಗಿತ್ತು ಯಾವಾಗ ಆಕೆಯ ಸ್ತನಕ್ಕೆ ಒಂದು ಆ ಕೃಷ್ಣನ ಬಾಯಿಯನ್ನು ಕೊಟ್ಟಲೋ ಆಗ ಹಾಕಿದಂತಹ ಈ ಬಾಯಿ ಅಂತ ಹೇಳುವಂತದ್ದು ಬಿಡಲೇ ಇಲ್ಲ ಪ್ರಾಣವನ್ನು ಹೀರುವವರೆಗೂ ಆಕೆಯ ರಕ್ತವನ್ನು ಹೀರಿ ಆಕೆ ಪ್ರಾಣವನ್ನು ಕಳು ಅಂದರೆ ದೊಡ್ಡ ಬಂಡೆಯ ರೂಪದಲ್ಲಿ ಕಿರಿಚಿಕೊಂಡು ಅಲ್ಲಿ ಪ್ರಾಣವನ್ನು ಬಿಡ್ತಾಳೆ ಈ ರೀತಿಯಾಗಿ ಪೂತನಿಯ ಸಂಹಾರ ಆ ಸಂದರ್ಭದಲ್ಲಿ ಬಾಲಕನಿರುವಾಗ ಮಗು ತೊಟ್ಟಿಲಲ್ಲಿದ್ದ ಮಗುವೇ ಅಲ್ಲಿ ಅಂತಹ ಒಂದು ಪೂತನಿಯನ್ನು ಸಂಹಾರ ಮಾಡಿದಂತಹ ಕತೆ ನಾವು ಅಲ್ಲಿ ಭಾಗವತದಲ್ಲಿ ನಾವು ಕೇಳ್ಬೋದು ನಾವು ಅದನ್ನು ಕಾಣ್ತಲೂ ಇದ್ದೇವೆ ಬಹಳ ಚೆನ್ನಾಗಿ ತಿಳಿಸಿಕೊಟ್ರೆ ಗುರುಗಳೇ ಇವಾಗ ಕೃಷ್ಣನ ದಕ್ಷಿಣ ನಮಗೆ ಕೃಷ್ಣನ ವೇಷಭೂಷಣಗಳಾಗಿರ್ಬೋದು ಮತ್ತೆ ಆತನ ಅವತಾರಗಳಾಗಿರ್ಬೋದು ಅದಕ್ಕಿಂತ ಮುಖ್ಯವಾಗಿ ಶ್ರೀ ಕೃಷ್ಣ ಕೊಳಲನ್ನ ಹಿಡಿತಾನೆ ಈ ಕೊಳಲನ್ನ ಹಿಡೀಲಿಕ್ಕೆ ಏನಾದರೂ ಪ್ರಮುಖವಾದಂತಹ ಹಿನ್ನೆಲೆ ಏನಾದರೂ ಇದೆಯಾ ಕೃಷ್ಣ ಹುಟ್ಟಿದ್ದೆ ಯಾದವ ಕುಲದಲ್ಲಿ ಹೌದು ಗೋವಳರ ಒಂದು ಅಂಶದಲ್ಲಿ ಹುಟ್ಟಿರುವಂಥದ್ದು ಹಾಗೆ ಯಾದವ ಕುಲೋತ್ತಮ ಅಂತ ಕರೀತಾರೆ ಯಾದವರ ಕುಲವನ್ನೇ ಉತ್ತಮಗೊಳಿಸಿದಂತಹ ಮಹಾನ್ ಶಕ್ತಿ ಅದು ಅಂದ್ರೆ ನಾವು ಇಲ್ಲಿ ಏನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಭಗವಂತ ಅಂತ ಹೇಳುವಂಥದ್ದು ಅಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ವ್ಯವಸ್ಥೆಗೆ ಅವನು ಒಪ್ಪಿದವನು ಅಲ್ಲ ಅವನು ಸರ್ವಾಂತರ್ಯಾಮಿ ಮನುಷ್ಯರೆಲ್ಲರನ್ನೂ ಕೂಡ ಉದ್ಧಾರ ಮಾಡಲಿಕ್ಕೆ ಅವನು ಸಂಕಲ್ಪ ಮಾಡಿದಂಥ ಮಹಾಶಕ್ತಿ ಅದಕ್ಕೋಸ್ಕರ ಯಾದವ ಕುಲದಲ್ಲಿ ಹುಟ್ಟಿದಂಥ ಆತ ಅಲ್ಲಿ ಗೋವುಗಳನ್ನು ಕಾಯಲಿಕ್ಕೆ ಹೋಗುವಂಥದ್ದು ಅವನು ಕೃಷ್ಣ ಗೋಪಾಲಕ್ಕಂತಲೇ ನಾವು ಕರೀತೇವೆ ಗೋಪಾಲಕ ಗೋಪಾಲಕಂತಲೂ ನಾವು ಕರೀತೇವೆ ಯಾಕಂದ್ರೆ ಅವನು ಗೋವುಗಳ ಮಧ್ಯದಲ್ಲಿ ಇದ್ದು ಗೋವುಗಳನ್ನು ಕಾಪಾಡುವಂಥದ್ದು ಯಾಕಂದ್ರೆ ಗೋವಿನಲ್ಲಿ ಮೂವತ್ತ ಎರಡು ಕೋಟಿ ದೇವತೆಗಳು ಇದ್ದಾರೆ ಅದನ್ನು ಅವನು ಸಾಧಿಸಿ ತೋರಿದ್ದಾನೆ ಹಾಗಿರುವ ಅದು ಕೃಷಿಗೂ ಪ್ರಧಾನವಾದಂತಹ ಅಂಶ ಗೋವು ಹಾಗಿರುವಂತಹ ಸಂದರ್ಭದಲ್ಲಿ ಈ ಗೋಪಾಲಕನಾಗಿ ಇರುವಂತಹ ಸಂದರ್ಭದಲ್ಲಿ ಗೋವುಗಳನ್ನು ಜೊತೆಯೇ ಮಾಡಲಿಕ್ಕೆ ಯಾಕಂದ್ರೆ ಮೆಂದು ಅವುಗಳು ಒಂದೊಂದು ದಿಕ್ಕಿನಲ್ಲಿ ಒಂದು ಮೆಂದುಕೊಂಡು ಹೋಗ್ತಾ ಇರ್ತವೆ ಆಗ ಈತ ಯಾವಾಗ ತನ್ನ ಬಡ್ಡಿಯಲ್ಲಿದ್ದಂತಹ ಕೊಳಲನ್ನು ಊದುತ್ತಾ ಆ ಕೊಳಲ ಗಾನವನ್ನು ಆತ ಕೇಳಿದಂತಹ ಗೋವುಗಳೆಲ್ಲವೂ ಕೂಡ ಅವನ ಸಮೀಪಕ್ಕೆ ಬರ್ತಿತ್ತು ಅಂತೆ ಯಾಕಂದ್ರೆ ಆ ಗಾನದಲ್ಲಿ ಅಷ್ಟೊಂದು ಶಕ್ತಿ ಇತ್ತು ಇನ್ನು ಶ್ರೀಕೃಷ್ಣ ನಾನು ಮೊದಲೇ ಹೇಳಿದೆ ಆಕರ್ಷಕ ವ್ಯಕ್ತಿ ಅಂತ ಆ ಗೋಪಿಕಾ ಸ್ತ್ರೀಯರು ಕೃಷ್ಣನ ಸಂಘವನ್ನು ಮಾಡಬೇಕು ಅಂತ ಅವರು ಎಷ್ಟೋ ಕನಸುಗಳನ್ನು ಕಾಣ್ತಿದ್ರು ಹೀಗೆ ಶರದ್ ಋತು ಕಾಲದಲ್ಲಿ ಆಕಾಶದಲ್ಲಿ ನಿರ್ಮಲವಾಗಿ ಚಂದ್ರನು ಬೆಳಗುತ್ತಿರುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ತನ್ನ ಬಳಿಯಲ್ಲಿರುವಂಥ ಕೊಳಲನ್ನು ತೆಗೆದುಕೊಂಡು ಆ ಕೊಳಲನ್ನು ಬಾರಿಸುತ್ತಾ ಆ ಮನೆ ಹೋಗುತ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಗೋಪಿಕಾ ಸ್ತ್ರೀಯರು ಕೊಳಲ ನಾದವನ್ನು ಕೇಳಿ ಮರುಳಾಗಿ ಇದು ಕೃಷ್ಣನದ್ದೇ ನಾದ ಎಂಬುದಾಗಿ ಮನೆ ಬಿಟ್ಟು ಹೊರಕ್ಕೆ ಬರ್ತಾರಂತೆ ಒಂದು ಮಗುವಿಗೆ ಹಾಲು ಉಣಿಸುತ್ತಿದ್ದವಳು ಅವಳು ಆ ಮಗುವನ್ನು ಅಲ್ಲೇ ಬಿಟ್ಟು ಹೊರಕ್ಕೆ ಬರ್ತಾಳೆ ಹಾಲನ್ನು ಕಾಸುತ್ತಿದ್ದವಳು ಅದನ್ನು ಲೆಕ್ಕಿಸದೆ ಹೊರಕ್ಕೆ ಬರ್ತಾಳೆ ಪತಿ ಸೇವೆಯಲ್ಲಿ ನಿರತಳಾಗಿದ್ದವಳು ಹೊರಗೆ ಬರ್ತಾಳೆ ಹೀಗೆ ಬಂದಂತ ಎಲ್ಲರನ್ನು ಕೂಡ ಆ ಹುಣ್ಣಿಮೆಯ ರಾತ್ರಿಯ ಬೆಳದಿಂಗಳಲ್ಲಿ ಅವರೆಲ್ಲರನ್ನು ಸೇರಿಸಿ ಕೊಳಲ ಗಾನವನ್ನು ಮಾಡುತ್ತಾ ಆ ಗೋಪಿಕಾ ಸ್ತ್ರೀಯರ ಬಯಕೆಯನ್ನು ಆತ ತೀರಿಸದ ಎಂಬುದು ಕೂಡ ಬಹಳ ವಿಶೇಷವಾದದ್ದು ಇದು ಆತನ ಕೊಳಲಗಾನದ ವಿಶೇಷವಾದಂತಹ ಮಹತ್ವ ಆ ಗುರುಗಳ ಇನ್ನು ಪೂಜಾ ವಿಧಾನ ಬಗ್ಗೆ ಕೇಳೋದಾದ್ರೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಯಾವ ರೀತಿಯಾಗಿ ದೇವರನ್ನ ನಾವು ಪೂಜಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳೋದಾದ್ರೆ ಪೂಜಾ ದಿನ ಅಂತ ಹೇಳುವಂಥದ್ದು ನಮ್ಮನ್ನು ಆತ್ಮ ನಿವೇದನೆ ಮಾಡುವಂಥದ್ದು ಪೂಜೆ ಅಂದ್ರೆ ಏನು ನಾವು ಭಗವಂತನನ್ನು ಮೆಚ್ಚಿಸಲಿಕ್ಕೆ ನಮ್ಮದೇ ಆದಂತಹ ಒಂದು ಅರ್ಪಣೆ ಅಂತ ಹೇಳುವಂಥದ್ದು ಭಗವಂತ ಏನು ನಮ್ಮನ್ನು ಪೂಜೆಗೆ ಮಾಡಿ ಅಂತ ಹೇಳುವುದಿಲ್ಲ ಅವನು ಕೇಳುವಂಥದ್ದು ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಒಂದು ಪತ್ರೆ ಒಂದು ಪುಷ್ಪ ಒಂದು ಫಲ ಯಾಕೆ ಒಂದು ನಿಮ್ಮಲ್ಲಿ ಒಂದು ಭಕ್ತಿ ಇದೆ ಎಂಬುದನ್ನು ಸಾಂಕೇತಿಕವಾಗಿ ವ್ಯಕ್ತಪಡಿಸುವುದಕ್ಕೆ ಆದರೂ ಕೂಡ ಒಂದು ಕೃಷ್ಣ ಜನ್ಮಾಷ್ಟಮಿಯ ದಿನ ಒಂದು ವೃತ ಅಂತ ಹೇಳಿದ್ದೀರಿ ಆ ವೃತವನ್ನು ಕೈಗೊಂಡವರು ಯಾವ ರೀತಿ ಅದನ್ನು ಸಮಾಪ್ತಿಗೊಳಿಸಬೇಕು ಎಂಬುದಕ್ಕೆ ಒಂದು ನಮ್ಮ ಹಿಂದೆ ಆಧ್ಯಾತ್ಮಿಕ ಚಿಂತಕರು ಒಂದು ರೂಪರೇಖೆಯನ್ನು ಅಲ್ಲಿ ಮಾಡಿದ್ದಾರೆ ಒಂದು ಇದೇ ರೀತಿ ಮಾಡಬೇಕು ಅಂತ ಹಾಗೆ ಪ್ರತಿಯೊಂದು ಹಬ್ಬಗಳಿಗೂ ಹರಿದಿನಗಳಿಗೂ ಜಯಂತಿಗಳಿಗೂ ಅದರದ್ದೇ ಆದಂಥ ಒಂದು ಕೆಲವು ಕ್ರಮಗಳು ವ್ಯತ್ಯಾಸ ಇದೆ ಆದರೆ ಪೂಜೆಯಲ್ಲಿ ಸಾಮಾನ್ಯವಾಗಿ ಹೆಚ್ಚು ವ್ಯತ್ಯಾಸ ಕಲ್ಪೋಕ್ತ ಪೂಜೆ ಷೋಡಶೋಪಚಾರ ಪೂಜೆ ಇವೆಲ್ಲವೂ ಇದ್ದೇ ಇರ್ತದೆ ಅದು ಪೂಜೆಯನ್ನು ಮಾಡುವ ವಿಧಿವಿಧಾನಗಳಲ್ಲಿ ಅಲ್ಲಿ ಬರ್ತದೆ ಆದರೆ ಭಾದ್ರಪಸ ಮಾಸದ ಕೃಷ್ಣ ಪಕ್ಷದ ಅರ್ಧರಾತ್ರಿಯ ಸಮಯದಲ್ಲಿ ಸೂರ್ಯನು ಸಿಂಹರಾಶಿಯಲ್ಲಿ ಇದ್ದಾಗ ಚಂದ್ರನು ವೃಷಭ ಲಗ್ನದಲ್ಲಿ ಇದ್ದಾಗ ರೋಹಿಣಿ ನಕ್ಷತ್ರದಲ್ಲಿ ವಸುದೇವ ದೇವಕಿಯರ ಪುತ್ರನಾಗಿ ಆತ ಯಾರು ಕೃಷ್ಣ ಅವತರಿಸಿದ್ದರಿಂದ ಅಲ್ಲಿ ನಾವು ಈಗ ಯಾವ ರೀತಿ ನಾವು ಹೇಳ್ತೇವೆ ಆ ರೀತಿಯಾದಂತಹ ಪೂಜೆಯನ್ನು ಮಾಡಬೇಕು ಅಂತ ಅಲ್ಲಿ ಕೃಷ್ಣನೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ ಅಂದರೆ ಕೃಷ್ಣನ ಅವತಾರ ಸಮಯದಲ್ಲಿ ಅಭಿಜಿತ್ತಿ ಎಂಬ ನಕ್ಷತ್ರವಿತ್ತು ಆ ರಾತ್ರಿಗೆ ಜಯಂತಿ ಎಂಬ ಹೆಸರು ಅಲ್ಲಿ ಆ ಮುಹೂರ್ತಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಆ ಒಂದು ನಕ್ಷತ್ರ ನಾವು ನಾವಲ್ಲಿ ಜಯಂತಿ ಅಂತ ನಾವು ಕೃಷ್ಣ ಜಯಂತಿ ಅಂತ ಕರೀಲಿ ಜಯಂತಿ ಅಂತ ಕರೀಲಿಕ್ಕೆ ಅದು ಮುಖ್ಯ ಕಾರಣವಾಗುತ್ತದೆ ಇದು ಹರಿವಂಶ ಅಂತ ಹೇಳುವಂಥ ಒಂದು ಗ್ರಂಥದಲ್ಲಿ ಇದರ ಉಲ್ಲೇಖವಿದೆ ಹಾಗಾಗಿ ಅಭಿಜಿನ್ ನಾಮ ನಕ್ಷತ್ರ ಜಯಂತಿ ನಾಮ ಶರ್ವರಿ ಮಹೂರ್ತೆ ವಿಜಯೋ ನಾಮ ಯತ್ರ ಜಾತೋ ಜನಾರ್ದನಃ ಅಂತೇಳಿ ಈ ಶ್ಲೋಕ ಅದನ್ನೇ ಅಲ್ಲಿ ಪ್ರತಿಪಾದನೆಯನ್ನು ಮಾಡುವುದು ಶ್ರೀಕೃಷ್ಣನು ಚಂದ್ರವಂಶಕ್ಕೆ ಸೇರಿದವನಾದ್ದರಿಂದ ಅಲ್ಲಿ ಸಾಮಾನ್ಯವಾಗಿ ಅದು ಚಂದ್ರವಂಶ ಸೋಮವಾರ ಅಂತೂ ಬಂದರೆ ಬಹಳ ವಿಶೇಷ ಅಷ್ಟಮಿಯಲ್ಲಿ ನಾವೀಗ ಸಂಕಷ್ಟಹಾರ ಮಾಡಿದರೆ ಮಂಗಳವಾರ ಬಂದರೆ ವಿಶೇಷ ಅಂತ ಹೇಳ್ತೇವೆ ಹಾಗೆ ಅಲ್ಲಿ ಆದ್ರೆ ಕೃಷ್ಣ ಜನ್ಮಾಷ್ಟಮಿ ಸೋಮವಾರದಿಂದ ಬಂದರೆ ಬಹಳ ವಿಶೇಷ ಯಾಕಂದರೆ ಅವನು ಚಂದ್ರವಂಶದಲ್ಲಿ ಜನಿಸಿದ ಅಂತ ಅದನ್ನು ನಾವು ವೀಕ್ಷಕರಿಗೆ ಒಂದು ತಿಳಿಸುವುದು ಈ ಬಾರಿ ಹಾಗೆ ಇಲ್ಲ ಆದರೂ ನಾವೊಂದು ತಿಳುವಳಿಕೆಗಾಗಿ ಅದನ್ನು ಹೇಳುವಂತ ಹಾಗಾದರೆ ಕೃಷ್ಣಾಷ್ಟಮಿ ಅಷ್ಟಮಿ ಅಂದರೆ ಏನು ಅದೊಂದು ವಿಶೇಷ ವೈಕ್ಯ ನಿನ್ನಿನ ದಿನ ಹಾಗಲ್ಲ ಕೃಷ್ಣಾಷ್ಟಮಿ ದಿನ ಅಂದರೆ ಕೃಷ್ಣ ಜಯಂತಿ ಮಾಡಿದಂಥ ಅಥವಾ ಅವನು ಅವತರಿಸಿದ ಒಂದು ವಿಶೇಷ ಯೋಗ ಅಂತ ಹೇಳುವಂಥದ್ದು ನಾವು ಯಾರಾದರೂ ಪುಣ್ಯಾತ್ಮರ ಬಂದರೆ ಅಥವಾ ಒಳ್ಳೆಯ ಸ್ವಾಮೀಜಿಯವ ಶಕ್ತಿ ಅಂತ ಹೇಳಿದ್ರೆ ಓ ನಿಮ್ಮನ್ನೊಂದು ಕಂಡದ್ದೊಂದು ನಮಗೊಂದು ವಿಶೇಷ ಯೋಗ ಸಂದರ್ಭ ಅಂತ ಹೇಳ್ತೇವೆ ಹಾಗೆ ಕೃಷ್ಣ ಜಯಂತಿ ಎಂದು ನಾವು ಕೃಷ್ಣನ ಕುರಿತು ಚಿಂತನೆ ಮಾಡುವುದು ಕೂಡ ಅದೊಂದು ನಮಗೆ ದೇವರು ಒದಗಿಸಿದ್ದೊಂದು ವಿಶೇಷವಾದಂಥ ಯೋಗ ಹಾಗಾದರೆ ಆಚರಣೆಯನ್ನು ಹೇಗೆ ಮಾಡಬೇಕಂದ್ರೆ ಯೋಗಾಯ ಯೋಗಪತೆಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮಃ ಎಂಬ ಮಂತ್ರದಿಂದ ನಾವು ಮೂರು ಹೊತ್ತು ಸ್ನಾನ ಮಾಡಬೇಕು ಬೇರೆ ದಿನ ನಾವು ಸ್ನಾನ ಮಾಡ್ತೇವೆ ಈ ದಿನ ನಾವು ಏನಾದರೂ ಆಚರಣೆ ಮಾಡಬೇಕು ಅಂತಿದ್ದರೆ ಈ ಮಂತ್ರವನ್ನು ಸ್ವಲ್ಪ ನಾವು ಕಲ್ತುಕೊಂಡು ಇದು ಪಂಚಾಂಗದಲ್ಲೆಲ್ಲ ಇರ್ತದೆ ಸಾಧಾರಣ ಗ್ರಂಥಗಳಲ್ಲಿ ಇರ್ತವೆ ಅದನ್ನೇ ನಾವು ನೋಡಿಕೊಂಡು ಅದನ್ನು ಆಚರಣೆ ಮಾಡಬೇಕು ಸ್ನಾನ ಮಾಡಬೇಕು ಹೀಗೆ ಸ್ನಾನ ಮಾಡಿದ ನಂತರ ಯಜ್ಞಾಯ ಯಜ್ಞಪತೆಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮಃ ಎಂಬ ಮಂತ್ರದಿಂದ ಆತನನ್ನು ಪೂಜೆ ಯಾಕಂದ್ರೆ ಸಾಮಾನ್ಯವಾಗಿ ಜನರಿಗೆ ತುಂಬಾ ಮಂತ್ರಗಳು ಕಷ್ಟ ಇದೊಂದು ಮಂತ್ರವನ್ನು ನಾವು ನೋಡಿಕೊಂಡು ಆತನನ್ನು ಅಲ್ಲಿ ಪೂಜೆ ಮಾಡಬೇಕು ವಿಶ್ವಾಯ ವಿಶ್ವಪತಿಯೇ ವಿಶ್ವೇಶ್ವರಾಯ ಸಂಭವಾಯ ಶ್ರೀ ಗೋವಿಂದಾಯ ನಮಃ ಮಂತ್ರದಿಂದ ನಾವು ರಾತ್ರಿ ನಿದ್ದೆ ಮಾಡಬೇಕು ಯಾಕಂದ್ರೆ ಎಲ್ರಿಗೂ ರಾತ್ರಿ ಜಾಗರಣೆ ಆಗುವುದಿಲ್ಲ ಒಂದು ವೇಳೆ ನಾವು ಕೃಷ್ಣನ ಭಕ್ತಿಯೂ ಮಾಡಬೇಕು ನಿದ್ದೆಯೂ ಮಾಡಬೇಕು ಅಂತ ಏನಾದರೂ ಇದ್ದರೆ ಈ ಮಂತ್ರವನ್ನು ಹೇಳಿಕೊಂಡು ಆತ ನಿದ್ರೆ ಮಾಡ್ಬೋದು ಹಾಗೆ ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮಃ ಎಂಬ ಮಂತ್ರದಿಂದ ಕೃಷ್ಣಾರ್ಪಣವನ್ನು ನಾವು ಬಿಡಬೇಕು ಯಾಕಂದರೆ ಭಗವಂತ ನಾವು ಇದುವರೆಗೂ ನಾವು ಉಪವಾಸ ಇದ್ದೆವು ಉಪವಾಸವಿದ್ದ ಮೇಲೆ ಆ ಉಪ್ ಆ ಉದೊಂದು ಸಮಾಪ್ತಿಗೊಳಿಸುವಂಥ ಕೃಷ್ಣಾರ್ಪಣ ಅಂತ ನಾವು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ ಕೂಡಲೇ ಅದನ್ನೆಲ್ಲವನ್ನು ನಾವು ಕೃಷ್ಣಾರ್ಪಣೆ ಬಿಡುವಂಥದ್ದು ಅಂದರೆ ನಾವು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಆದರೂ ಸಹ ಭಗವಂತ ಏನು ಹೇಳ್ತಾನಂದರೆ ಮನುಷ್ಯನಾಗಿ ಇದ್ದವ ತಾನು ಮಾಡಿದ ಎಲ್ಲ ಕರ್ಮವನ್ನು ಕೂಡ ಕೃಷ್ಣನಿಗೆ ಅರ್ಪಿಸಬೇಕು ಅಂತ ಅದು ಒಳ್ಳೆಯ ಕರ್ಮ ಇರಲಿ ಕೆಟ್ಟ ಕರ್ಮವೇ ಆಗಿರಲಿ ಅದು ನನ್ನದಲ್ಲ ಅಂತ ಅಂದರೆ ಕೃಷ್ಣಾರ್ಪಣ ಭಾವದಿಂದ ನಾವು ಕರ್ಮಗಳನ್ನು ಮಾಡಿದಾಗ ಆ ಕರ್ಮದ ಲೇಪ ಅಂತ ಹೇಳುವಂಥದ್ದು ನಮಗೆ ಇಲ್ಲ ಯಾರು ನಾವು ಮೋಕ್ಷ ಅಂತ ಹೇಳ್ತೇವೆ ಅಮೃತತ್ವ ಅಂತ ಹೇಳ್ತೇವೆ ಆ ಅಮೃತತ್ವವನ್ನು ಪಡಿಬೇಕಾರೆ ಮನುಷ್ಯ ಒಂದು ಕಾರ್ಯವನ್ನು ಮಾಡಿದಾಗ ಅದರಲ್ಲಿ ಒಳ್ಳೆಯದು ಆಗ್ತದೆ ಕೆಟ್ಟದ್ದು ಆಗ್ತದೆ ಅದು ಗೊತ್ತಿದ್ದೋ ಗೊತ್ತಿಲ್ಲದೋ ಆಗ್ತದೆ ಆ ಒಳ್ಳೆಯದು ಕೆಟ್ಟದ್ದನ್ನು ನಾವು ಕೃಷ್ಣಾರ್ಪಣ ಅಂತೇಳುವ ಬುದ್ಧಿಯಿಂದ ಭಗವಂತನಿಗೆ ಸಮರ್ಪಣೆ ಅಂತೇಳಿ ಮಾಡಿದಾಗ ಅದರ ಯಾವುದೇ ರೀತಿಯಾದಂತಹ ಲೇಪಗಳು ನಮಗೆ ಬರುವುದಿಲ್ಲ ಅದಕ್ಕೋಸ್ಕರ ಈ ಕೃಷ್ಣಾರ್ಪಣ ಬಿಡುವಂಥದ್ದು ಕ್ರಮ ಹಾಗಾಗಿ ಶ್ರೀ ಕೃಷ್ಣ ಜಯಂತಿ ಎಂದು ರಾತ್ರಿ ಕೃಷ್ಣ ಪೂಜೆಯ ಕೊನೆಯಲ್ಲಿ ಕೃಷ್ಣನನ್ನು ಬಿಲ್ಲವ ಪತ್ರೆಯಿಂದ ನಾವು ಪೂಜೆ ಮಾಡಬೇಕು ಅರ್ಚನೆ ಮಾಡಬೇಕು ಭಗವಂತನ ಅವತಾರವು ಯಾವ ಸಮಯದಲ್ಲಿ ಆಯಿತು ಅವನು ಯಾವಾಗ ಅವತರಿಸಿದನು ಹುಟ್ಟಿದನು ಅವತರಿಸಿದಂದರೆ ನಾವು ಹುಟ್ಟಿದನು ಆ ಸಮಯದಲ್ಲಿ ಭಗವಂತನ ವಿಶೇಷ ಪೂಜೆಯನ್ನು ಮಾಡಬೇಕು ನಾವು ಅದುವರೆಗೂ ಕೂಡ ಕೃಷ್ಣನ ಎಲ್ಲ ಮಾಡ್ತಾ ಇರುತ್ತೆ ಅವನು ಆ ಹುಟ್ಟಿದಂಥ ಅವತರಿಸಿದ ಸಮಯದಲ್ಲಿ ಆತನನ್ನು ಪೂಜಿಸುವಂಥದ್ದು ಅದಕ್ಕೆ ಸರಿಯಾದಂಥ ಸಮಯ ಪ್ರಶಸ್ತವಾದಂಥ ಸಮಯ ಕೃಷ್ಣನು ರಾತ್ರಿಯಲ್ಲಿ ಅಂದರೆ ಅವನು ಎಷ್ಟು ಹೊತ್ತಿನಲ್ಲಿ ಅವತರಿಸಿದನು ಅಂದರೆ ಚಂದ್ರೋದಯದ ಸಮಯ ಆಗ ಚಂದ್ರೋದಯ ಅವಾಗ್ತದೆ ಆವಾಗ ಸಮಯದಲ್ಲಿ ಆತ ಜನಿಸಿದಂಥ ಶಾಸ್ತ್ರಗಳು ಹೇಳ್ತವೆ ಆ ಕಾರಣದಿಂದ ಕೃಷ್ಣನ ಒಂದು ಮಂತ್ರ ಉಂಟು ಏನಂದರೆ ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕಿಂ ನಂದಗೋಪಂ ಯಶೋಧಾಂ ಚ ಸುಭದ್ರಾಂ ತತ್ರ ಪೂಜೆಯೇತು ಅಂತ ಹೇಳಿ ಅಲ್ಲಿ ಆತನನ್ನು ಪೂಜಿಸುವಂಥದ್ದು ಹಾಗೆ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಕೃಷ್ಣ ಜಯಂತಿ ವೃತ್ತಾಂಗತ್ವೇನ ಅರ್ಘ್ಯ ಪ್ರಧಾನಂ ಕರಿಷ್ಯೆ ಅಂದು ಹೇಳಿ ಶಂಖದಲ್ಲಿ ನೀರನ್ನು ತುಂಬಿಸಿ ಮೂರು ಬಾರಿ ಅರ್ಘ್ಯವನ್ನು ಕೊಡುವಂಥದ್ದು ನಾವು ಸಾಮಾನ್ಯ ನೋಡ್ತೇವೆ ಅರ್ಘ್ಯ ಬಿಡುವಂಥ ಮಠದಲ್ಲೂ ಕೂಡ ಅದೇ ರೀತಿಯಾದಂಥ ಸಂಪ್ರದಾಯ ಇದೆ ಆಗ ಬಹಳಷ್ಟು ಜನರು ಸ್ವಾಮೀಜಿಯವರು ಅರ್ಘ್ಯವನ್ನು ಕೊಡ್ತಾರೆ ಆಗ ಭಕ್ತರು ಕೂಡ ಅವರ ಜೊತೆಯಲ್ಲಿ ಸೇರಿ ಜೊತೆಯಲ್ಲಿ ಅರ್ಘ್ಯವನ್ನು ಕೊಡುವಂಥದ್ದು ನಾವಿಲ್ಲಿ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲೂ ನಾವು ಅದನ್ನು ನೋಡ್ಬೋದು ಹಾಗೆ ಶ್ರೀಕೃಷ್ಣನ ಪೂಜೆ ವಿಧಿ ವಿಧಾನಗಳೆಲ್ಲವೂ ಮುಗಿದ ನಂತರ ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ನಾನು ಹೇಳಿರುವಂಥದ್ದು ಅದೆಲ್ಲವೂ ಮುಗಿದ ನಂತರ ಓಂ ಭೂತಾಯ ಭೂತೇಶ್ವರಾಯ ಭೂಪತೆಯೇ ಭೂತ ಸಂಭವಾಯ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರದಿಂದ ಪೂಜಾ ವಿಧಿ ಅಲ್ಲಿ ಸಮಾಪ್ತಗೊಳಿಸ್ತದೆ ಅರ್ಘ್ಯ ಬಿಟ್ಟ ಮೇಲೆ ಅಲ್ಲಿ ಪೂಜಾ ವಿಧಿ ಅಲ್ಲಿ ಸಮಾಪ್ತಗೊಳೀತದೆ ಹೀಗೆ ಈ ರೀತಿಯಾಗಿ ನಾವು ವೃತದಂದೇ ಇದ್ದು ಭಗವಂತನಾದಂಥ ಕೃಷ್ಣನ ಪೂಜೆಯನ್ನು ಮಾಡುವುದರಿಂದ ಆ ಒಂದು ವರ್ಷ ನಾವು ಮಾಡಿದ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದ ಎಲ್ಲ ಪಾಪಗಳು ಕಳೆದು ನಾವು ಪುಣ್ಯವಂತರಾಗುತ್ತೇವೆ ಎಂಬುದಕ್ಕೆ ಯಾವುದೇ ಸಂಶಯ ಇಲ್ಲ ಯಾರಾದರೂ ಈ ಕಾರ್ಯಕ್ರಮ ನೋಡ್ತಿದ್ರೆ ಪ್ರಯತ್ನ ಮಾಡ್ಬೋದು ಯಾಕಂದರೆ ನಮ್ಮ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಇದೊಂದು ಬಹಳ ಸುಲಭವಾದಂಥ ವಿಧಾನ ಅಲ್ಲಿ ನಮಗೆ ಪುಣ್ಯವು ಲಭ್ಯವಾಗುತ್ತದೆ ಅಂತ ಹೇಳಿ ನಾವು ಇದು ಈ ಒಂದು ವಿಚಾರವನ್ನು ಕೂಡ ಕೃಷ್ಣನಿಗೆ ಸಮರ್ಪಣೆ ಮಾಡುವಂಥದ್ದು ನಾವು ಹೇಳಿದ್ದಲ್ಲ ಕೃಷ್ಣನಿಗೆ ನಾವು ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಖಂಡಿತ ಗುರುಗಳೇ ಇವಾಗ ನೀವು ಹೇಳಿದ್ರಿ ಯಾವ ರೀತಿಯಲ್ಲಿ ಪೂಜೆಗಳನ್ನ ಮಾಡಬೇಕು ಅಂತ ಅದ್ರ ಜೊತೆಗೆ ಉಪವಾಸ ಮಾಡುದು ಕೂಡ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ ಏನಾದರೂ ಹಿನ್ನೆಲೆ ಇದ್ಯಾ ಇದೆಯಾ ಅದು ಒಂದು ಸಾಮಾನ್ಯವಾಗಿ ಜನರಿಗೆ ಉಪವಾಸ ಅಂದ್ರೆ ಏನು ಅಂತ ಒಂದು ಇರ್ತದೆ ಯಾಕೆ ಮಾಡ್ಬೇಕು ಅಂತ ಹೇಳುವಂತದ್ದು ಇರ್ತದೆ ಉಪವಾಸ ಅಂದ್ರೆ ಉಪ ಅಂದ್ರೆ ಅಂದರೆ ಉಪವಾಸ ಅಂದ್ರೆ ಏನು ಎತ್ತರಕ್ಕೆ ಇರುವುದು ಅಂತ ಎಲ್ಲಿ ಎತ್ತರಕ್ಕೆ ಇರುವಂತದ್ದು ನಾವು ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಎತ್ತರಕ್ಕೆ ಏರುವಂಥದ್ದು ಹಾಗೆ ಈ ಉಪವಾಸಕ್ಕೆ ಮತ್ತೊಂದು ಅರ್ಥ ಉಂಟು ದೇವರ ಹತ್ತಿರಕ್ಕೆ ಹೋಗುವಂಥದ್ದು ಜ್ಞಾನವಾಗಿ ಎತ್ತರಕ್ಕೆ ಏರುವಂತದ್ದು ಉಪವಾಸ ಮಾಡುವ ಮೂಲಕ ದೇವರ ಹತ್ತಿರ ಹೋಗುವಂಥದ್ದು ಹಾಗಾದರೆ ಉಪವಾಸವೇ ಯಾಕೆ ಮಾಡಬೇಕು ಅಂದರೆ ನಮಗೊಂದು ಅದೊಂದು ಎಚ್ಚರಿಕೆ ನಾನು ಯಾವತ್ತು ಯಾಕೆ ಉಪವಾಸ ಇದ್ದೇನೆ ಒಂದು ಹಾ ಇವತ್ತು ಕೃಷ್ಣಾಷ್ಟಮಿ ಕೃಷ್ಣನನ್ನು ಸ್ಮರಣೆ ಮಾಡಬೇಕು ನಮ್ಮನ್ನೊಂದು ಒಂದು ಜಾಗ್ರತೆಗೆ ಕೊಂಡು ನಮ್ಮ ಮನಸ್ಸು ಚಂಚಲವಾಗದಂತೆ ಅಲ್ಲಿಗೆ ಕೇಂದ್ರೀಕರಿಸಲಿಕ್ಕೆ ಈ ಉಪವಾಸ ಅಂತ ಹೇಳುವಂತದ್ದು ಅಲ್ಲಿ ಸಹಕಾರಿ ಆಗ್ತದೆ ನಾನೊಂದು ಏನೋ ಒಂದು ಕರ್ಮ ಮಾಡ್ತಾ ಇದ್ದೇನೆ ನಾನೊಂದು ಚಂದ ಮಾಡಿ ಹೊರಡ್ತೇನೆ ಯಾಕೆ ಹೊರಟು ಎಲ್ಲಿಗೆ ಹೋಗಬೇಕು ಅಂತೇಳುವ ಒಂದು ಜ್ಞಾನ ಇರ್ತದೆ ಹಾಗೆ ನಾವು ಇವತ್ತು ಉಪವಾಸ ಯಾಕೆ ಮಾಡಿದೆ ಕೃಷ್ಣನನ್ನು ಪೂಜಿಸಲಿಕ್ಕೆ ಶಿವರಾತ್ರಿ ಎಂದು ಶಿವನನ್ನು ಪೂಜಿಸಲಿಕ್ಕೆ ಹೀಗೆ ಒಂದೊಂದು ಹಬ್ಬಗಳಲ್ಲೂ ನಾವು ಉಪವಾಸವನ್ನು ಆಚರಿಸುವುದು ಏನೋ ಅವನು ದಂಡನೆ ಮಾಡಬೇಕು ಅಂತಲ್ಲ ದೇವರ ಹತ್ತಿರವನ್ನು ಹೋಗಲಿಕ್ಕೆ ಜಾಗ್ರತೆಯನ್ನು ಉಂಟು ಮಾಡುವುದಕ್ಕೆ ಅಲ್ಲಿ ಉಪವಾಸ ಅಂತೇಳಿ ಮಾಡಿ ನಾವು ಪೂಜಿಸಲಿಕ್ಕೆ ಅದೊಂದು ಎಚ್ಚರಿಕೆಯಾದ ಸಾಧನ ಅಂತ ಆಗ್ತದೆ ವಿನಃ ಮತ್ತೆ ಏನು ವಿಶೇಷವಾದ ಅರ್ಥ ಅಂತ ಹೇಳುವಂಥದ್ದು ಏನಿಲ್ಲ ಹೌದು ವೀಕ್ಷಕರೇ ಗುರುಗಳು ಹೇಳಿದ ಹಾಗೆ ನೀವು ಅದೇ ರೀತಿಯಲ್ಲಿ ಪೂ ಪೂಜಾ ವಿಧಿವಿಧಾನಗಳನ್ನು ಮಾಡಿ ಉಪವಾಸವನ್ನು ಮಾಡಿ ಕೃಷ್ಣನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಗುರುಗಳೇ ಇನ್ನು ನಮ್ಮ ಉಡುಪಿ ಮಠದ ಆಚರಣೆಗೆ ಬಂತ ಬಂದ್ರೆ ಉಡುಪಿಯಿಂದ ನೆನ್ಪಾಗುವಂತದ್ದೇ ಕೃಷ್ಣ ಮಠ ಯಾಕಂತಂದ್ರೆ ಅದ್ದೂರಿಯಾಗಿ ಇಲ್ಲಿ ಆಚರಿಸ್ತಾರೆ ಇಲ್ಲಿ ಯಾವ ರೀತಿಯಾಗಿ ಆಚರಣೆಗಳನ್ನ ಮಾಡ್ತಾರೆ ಬಗ್ಗೆ ಹೇಳೋದಾದ್ರೆ ಉಡುಪಿ ಕೃಷ್ಣ ಅಂತ ಅದಕ್ಕೆ ಮಥುರಾ ನಂತರ ಉಡುಪಿಯ ಕೃಷ್ಣನಿಗೆ ಬಹಳ ವಿಶೇಷವಾದಂತ ಅಲ್ಲಿ ಸ್ಥಾನಮಾನ ಹಾಗಿರುವಾಗ ಇಲ್ಲಿ ವಿಶೇಷವಾಗಿ ಕೃಷ್ಣನ ಈ ಉತ್ಸವ ಅಂತ ಹೇಳುವಂತದ್ದು ಹಾಗೆ ಆಗ್ಬೇಕು ಯಾಕಂದ್ರೆ ಈ ಉಡುಪಿಯಲ್ಲಿ ಅಷ್ಟಮಠಾಧೀಶರಿದ್ದಾರೆ ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ಹೇಳುವ ನಡೀತದೆ ಎರಡೆರಡು ವರ್ಷಗಳಲ್ಲಿ ವೈಭವೈತವಾಗಿ ಅಲ್ಲಿ ಕೃಷ್ಣನನ್ನು ಪೂಜಿಸುವುದು ಅರ್ಚಿಸುವುದು ನಿತ್ಯೋತ್ಸವವೇ ಇಲ್ಲಿ ನಡೀತಾ ಇದೆ ಕೃಷ್ಣನಿಗೆ ಆದರೆ ಇಂತಹ ಸಂದರ್ಭದಲ್ಲಿ ಆ ನಿತ್ಯೋತ್ಸವದಲ್ಲೂ ಇನ್ನೂ ಹೆಚ್ಚಿನ ಉತ್ಸವ ಇನ್ನೂ ಹೆಚ್ಚಿನದಾದಂಥ ಕೃಷ್ಣನಿಗೆ ಅಲ್ಲಿ ಆಗುವಂಥದ್ದು ಅದು ಹೇಗೆ ನಡೀತದೆ ಅಂದರೆ ಮೊದಲನೇದಾಗಿ ಕೃಷ್ಣ ಅಷ್ಟಮಿಯ ದಿನ ಅಲ್ಲಿ ಭಕ್ತರು ಸ್ವಾಮೀಜಿಗಳು ಎಲ್ಲರೂ ಕೂಡ ನಾವು ಆಗಲೇ ಹೇಳಿದಾಗೆ ಅವರು ಉಪವಾಸ ವೃತವನ್ನು ಅದನ್ನು ನಾವು ವೃತ ಅಂತ ಅಂತೇಳುವಂಥದ್ದು ಹೀಗೆ ವೃತವನ್ನು ಆಚರಿಸುತ್ತಾ ರಾತ್ರಿಯಲ್ಲಿ ದೈನಂದಿಕ ಪೂಜೆ ಸ್ವಾಮೀಜಿಯವರು ದಿನನಿತ್ಯವು ಹೇಗೆ ಪೂಜೆ ಆಗ್ತದೋ ಅದೇ ರೀತಿ ನಿತ್ಯ ಪೂಜೆಯನ್ನು ಮಾಡಿ ಮಧ್ಯರಾತ್ರಿ ಆದಾಗ ನಾನು ಈಗಲೇ ಹೇಳಿದೆ ಆ ಭಗವಂತ ಹುಟ್ಟಿದಂತಹ ಸಂದರ್ಭದಲ್ಲಿ ಚಂದ್ರೋದಯದ ಸಮಯದಲ್ಲಿ ಕುಳಿತು ಅಲ್ಲಿ ಅರ್ಘ್ಯ ಪ್ರದಾನವನ್ನು ಮಾಡುವುದು ಇತರ ದಿವಸಗಳಿಂದ ಇಂದು ವಿಶೇಷವಾದಂಥ ಒಂದು ಕಾರ್ಯ ಅಲ್ಲಿ ಭಕ್ತರೊಂದಿಗೆ ಸೇರಿ ಅಲ್ಲಿ ಪೂಜೆ ಮಾಡುವಂಥದ್ದು ಹಾಗೆ ನಂತರ ಮರುದಿವಸ ಸಾಧಾರಣ ಬೆಳಿಗ್ಗೆ ಎರಡು ಗಂಟೆಗೆ ಹೇಳ್ತಾರೆ ಯಾವಾಗಲೂ ಬ್ರಾಹ್ಮಿಮೂರ್ತ ಅಂದರೆ ಬೆಳಿಗ್ಗೆ ಹೇಳುವಂಥದ್ದು ಈ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಬಹಳಷ್ಟು ಬೆಳಿಗ್ಗೆ ಬೇಗ ಎದ್ದು ಅಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥದ್ದು ಹದಿನಾರು ಬ ಷೋಡಶೋಪಚಾರ ಅಂದರೆ ಹದಿನಾರು ಬಗೆಯ ಪೂಜೆಗಳನ್ನು ಮಾಡ್ತಾರೆ ಆ ದಿನದ ಪೂಜೆಗೆ ವಿಶೇಷವಾಗಿ ಏನು ಅಂದರೆ ನಾನಾ ಬಗೆಯ ತಿನಿಸುಗಳು ಉಂಡೆ ಚಕ್ಕುಲಿ ಈ ರೀತಿಯಾದಂಥ ವಿಶೇಷ ಕೃಷ್ಣನಿಗೆ ಇಷ್ಟವಾದಂಥದ್ದು ತಿಂಡಿಗಳನ್ನು ಮಾಡುವಂಥದ್ದು ಮತ್ತು ಹಣ್ಣು ಹಂಪಲುಗಳನ್ನೆಲ್ಲ ಅಲ್ಲಿ ನೈವೇದ್ಯವನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು ಅಲ್ಲಿ ಬಹಳ ವಿಶೇಷವಾಗಿ ಆ ದಿನ ಇರುವಂಥದ್ದು ಅಲ್ಲಿಯ ಪೂಜೆ ಆಯಿತು ತದನಂತರ ಕೃಷ್ಣ ಮಠದೊಳಗೆ ಗರುಡ ದೇವರಿದ್ದಾರೆ ಪ್ರಾಣದೇವರಿದ್ದಾರೆ ಆ ಪೂಜೆ ಆದ ನಂತರ ಗರುಡ ದೇವರು ಮತ್ತು ಪ್ರಾಣದೇವರಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು ಈ ಎಲ್ಲ ಪೂಜೆ ಆದ ನಂತರ ಮತ್ತೆ ಪುನಃ ಕೃಷ್ಣಾರ್ಪಣ ಅಂದರೆ ಆಗಲೇ ಹೇಳಿದೆ ನಾವು ಏನು ಕರ್ಮವನ್ನು ಮಾಡಿದರೂ ಕೂಡ ಅದು ಭಗವಂತನಿಗೆ ಅರ್ಪಣ ಅದಕ್ಕೋಸ್ಕರ ನಾವು ಒಳ್ಳೆಯ ಕಾರ್ಯಗಳನ್ನೇ ಮಾಡುವ ಕೆಟ್ಟ ಕಾರ್ಯವನ್ನು ಮಾಡಿ ಅವನಿಗೆ ಅರ್ಪಣೆ ಮಾಡಿದರೆ ಆಗಲಿಕ್ಕಿಲ್ಲ ಹಾಗೆ ಪೂಜೆ ಆಗಲಿ ಪುನಸ್ಕಾರ ಆಗಲಿ ದಾನ ಆಗಲಿ ಧರ್ಮ ಆಗಲಿ ಇವೆಲ್ಲವನ್ನೂ ಕೂಡ ಕೃಷ್ಣಾರ್ಪಣವನ್ನೇ ಗೊಳಿಸಿ ತದನಂತರ ಸ್ವಾಮಿಗಳು ಅಲ್ಲಿ ರಜತ ಪೀಠದಲ್ಲಿ ಕುಳಿತು ಅಲ್ಲಿ ತೀರ್ಥಪ್ರಸಾದ ಇತ್ಯಾದಿಗಳನ್ನು ಕೊಡುವಂಥದ್ದು ಅಲ್ಲಿ ವಿಶೇಷವಾಗಿ ಭಕ್ತರಿಗೆ ತೀರ್ಥಪ್ರಸಾದ ವಿತರಣೆ ಆದ ನಂತರ ಮತ್ತು ಆ ಸಂದರ್ಭದಲ್ಲಿ ಸಮಾಜದಲ್ಲಿ ವಿಶಿಷ್ಟವಾಗಿ ಧಾರ್ಮಿಕವಾಗಿ ಸೇವೆ ಸಲ್ಲಿಸಿದಂಥವರಿಗೆ ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಟ್ಟವರಿಗೆ ಕೃಷ್ಣ ಮಠದ ವತಿಯಿಂದ ಅಲ್ಲಿ ಗೌರವವನ್ನು ಅರ್ಪಿಸುವಂಥದ್ದು ಒಂದು ಸಂಪ್ರದಾಯ ಇರ್ತದೆ ಇದು ಆ ಸಂದರ್ಭದಲ್ಲಿ ನಡೆದುಕೊಂಡು ಬರುವಂಥದ್ದು ಹಾಗೆಯೇ ಪ್ರಸಾದ ವಿತರಣೆ ಪ್ರ ಪ್ರಸಾದ ವಿತರಣೆ ಅಂದರೆ ಆ ದಿನ ಮಧ್ಯಾಹ್ನದ ಹೊತ್ತಿಗೆ ವಿಶೇಷವಾದಂಥ ಪೂಜೆ ಇದ್ದದರಿಂದ ಅಂದು ಜನರಿಗೂ ಕೂಡ ವಿಶೇಷವಾದಂಥ ಊಟ ಇತ್ಯಾದಿಗಳನ್ನು ಕೃಷ್ಣ ಹುಟ್ಟಿದ ಸಂತೋಷ ಜನರು ಸಂತೋಷವಾಗಿ ಇರಬೇಕು ಅದಕ್ಕೋಸ್ಕರ ವಿಶೇಷವಾದಂಥ ಭಕ್ಷ್ಯ ಭೋಜ್ಯಗಳೊಂದಿಗೆ ಅಲ್ಲಿ ಸಾರ್ವತ್ರಿಕವಾಗಿ ಊಟದ ವ್ಯವಸ್ಥೆ ಅಂತ ಹೇಳುವಂಥದ್ದು ಇರ್ತದೆ ಹಾಗೆ ಮತ್ತೆ ಕೃಷ್ಣನ ಮೆರವಣಿಗೆ ಅಂದರೆ ಅಲ್ಲಿ ನಾವು ರಥಬೀದಿಯಲ್ಲಿ ನೋಡ್ತೇವೆ ಕೃಷ್ಣನ ಒಂದು ರಥದಲ್ಲಿ ಕುಳ್ಳಿರಿಸಿ ಅಲ್ಲಿ ಕೃಷ್ಣ ಉತ್ಸವ ಅಂತ ಹೇಳುವಂಥದ್ದು ನಾವು ಮೆರವಣಿಗೆ ಅಂದರೆ ನಾವು ಅದನ್ನು ಕೃಷ್ಣ ಉತ್ಸವ ಅಂತ ಹೇಳುವಂಥದ್ದು ಇಲ್ಲಿ ಈ ದಿನದ ಉತ್ಸವದಲ್ಲಿ ವಿಶೇಷ ಏನಂದರೆ ಮುಖ್ಯವಾಗಿ ಪ್ರಥಮ ಏಕಾದಶಿ ಎಂದು ದೇವರು ನಿದ್ರಾವಸ್ಥೆ ಶಯನ ಸ್ಥಿತಿಗೆ ಹೋಗುವಂಥದ್ದು ಕರ್ ಕ್ರಮ ನಾವು ಚಾತುರ್ಮಾಸ ಅಂತ ಹೇಳುವಂಥದ್ದು ಅದೇ ಭಗವಂತ ಇರ್ಬೋದು ಹಾಗೆ ಇಲ್ಲಿ ಭಗವಂತನು ಅಲ್ಲಿ ಏಕಾದಶಿ ಎಂದು ಅಲ್ಲಿ ನಿದ್ರಾವಸ್ಥೆಗೆ ಹೋಗುವುದರಿಂದ ಮತ್ತೆ ಅವನು ಎಚ್ಚೆತ್ತುಕೊಳ್ಳುವಂಥದ್ದು ಉತ್ಥಾನ ದ್ವಾದಶಿ ಎಂದು ಉತ್ಥಾನ ಅಂದರೆ ಹೇಳುವಂಥದ್ದು ಅವನು ಅದುವರೆಗೆ ದೇವರು ಇರ್ತಾನೆ ಹಾಗಿದ್ರೆ ಅಯ್ಯೋ ನಾವು ಉತ್ಸವ ಮಾಡಬೇಕು ಅಂತೇಳಿ ದೇವರನ್ನು ಎಬ್ಬಿಸುವುದಲ್ಲ ದೇವರಿಗೆ ತೊಂದರೆ ಕೊಡುವಂಥದ್ದಲ್ಲ ಇದೊಂದು ಮನುಷ್ಯನ ಕಲ್ಪನೆ ನಮ್ಮದು ಹೀಗೆ ಅದಕ್ಕೋಸ್ಕರ ಮೆರವಣಿಗೆಯೂ ಆಗಬೇಕು ಅದಕ್ಕೇನು ಮಾಡುವಂಥದ್ದು ಅಂದೇ ಒಂದು ಮೃತ್ತಿಕೆ ಅಂದರೆ ಮಣ್ಣಿನ ಒಂದು ಕೃಷ್ಣನ ವಿಗ್ರಹವನ್ನು ಮಾಡಿ ಅಂದೇ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಕೊಟ್ಟು ಅದನ್ನು ಬಹಳ ವೈಭವೋಪೇತವಾಗಿ ಏನು ವಾದ್ಯ ತಳ್ಳಿರು ತೋರಣ ಬಿರುದಾವಳಿ ಕಿತ್ಯ ಕೊಂಬು ಕಹಳೆ ನಗಾರಿ ಏನೆಲ್ಲ ನಮಗೆ ಸಾಧ್ಯ ಉಂಟು ಅವೆಲ್ಲವನ್ನು ಇಟ್ಟುಕೊಂಡು ಚಿನ್ನದ ರಥದಲ್ಲಿ ಉಡುಪಿಯಲ್ಲಿ ಭಗವಂತನನ್ನು ಕುಳ್ಳಿರಿಸಿ ಅಲ್ಲಿ ಆಗ ಗೋಪಾಲಕರು ಮೊದಲೇ ಅಲ್ಲಿ ಮೊಸರು ಕುಡಿಕೆ ಅಂತ ಹೇಳುವಂಥದ್ದು ಅದನ್ನು ಅಲ್ಲಿ ಕಟ್ಟಿರ್ತಾರೆ ಅದನ್ನು ಗೋಪಾಲಕ ವೇಷದಲ್ಲಿ ಇರುವವರು ಕೃಷ್ಣನ ಈ ರಥವು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರುವಾಗ ಅದನ್ನು ಅವರು ಒಡಿತಾ ಹೋಗುದು ಸಾಧಾರಣ ನೀವು ನೋಡಿರ್ಬೋದು ಜನರು ಅದನ್ನು ನೋಡ್ತೇವೆ ಅಂದ್ರೆ ಉದ್ದೇಶ ಇಷ್ಟೇ ಹೀಗೆ ಆ ರೀತಿಯಾಗಿ ಸಂಭ್ರಮದ ಮೆರವಣಿಗೆ ಆದ ನಂತರ ಈ ಮೃತಿಕೆಯಿಂದ ಮಾಡಿದಂತಹ ಕೃಷ್ಣನನ್ನು ಮತ್ತೆ ಮಧ್ವ ಸರೋವರಕ್ಕೆ ಕೊಂಡು ಹೋಗಿ ಅಲ್ಲಿ ವಿಸರ್ಜನೆ ಮಾಡುವಲ್ಲಿ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ಕೃಷ್ಣ ಲೀಲೋತ್ಸವ ಅಂತ ಹೇಳುವಂಥದ್ದು ಅಲ್ಲಿ ಸಮಾಪ್ತಿಗೊಳಿತದೆ ಗುರುಗಳು ನೀವು ಆವಾಗಲೇ ಹೇಳಿದ್ರಿ ಆ ಸ್ವಾಮೀಜಿಯವರು ಸರ್ವಜ್ಞ ಪೀಠದಲ್ಲಿ ಕುಳಿತು ಪ್ರಸಾದವನ್ನು ನೀಡ್ತಾರೆ ಅಂತ ಹೇಳಿದ್ರಲ್ವಾ ಇದರ ಒಂದು ಪ್ರಮುಖ ಅಂಶ ಹೇಳೋದಾದ್ರೆ ಏನು ಅಂತ ಇದು ಬಹಳ ಬಹಳ ಮುಖ್ಯವಾದಂತ ವಿಚಾರ ಯಾಕಂದ್ರೆ ನಾವು ನಾವು ಪರ್ಯಾಯ ಕುಳಿತುಕೊಳ್ಳುವ ಸಂದರ್ಭದಲ್ಲೂ ಸರ್ವಜ್ಞ ಪೀಠ ಬೇರಲ್ಲಿರುವ ಹೇಳಿ ನಾವು ಬ್ಯಾನರ್ಗಳನ್ನು ನೋಡ್ತೇವೆ ಸ್ಲೋಗನ್ಗಳನ್ನು ನೋಡ್ತೇವೆ ಕೇಳ್ತೇವೆ ಆದರೆ ಸರ್ವಜ್ಞ ಪೀಠ ಅಂದ್ರೆ ಏನು ಆ ಸರ್ವಜ್ಞ ಅಂದ್ರೆ ಯಾರಪ್ಪ ಒಬ್ಬ ಕವಿ ಇದ್ದ ಸರ್ವಜ್ಞ ಅಂತ ಹೇಳಿ ಆ ಸರ್ವಜ್ಞನ ಪೀಠವನ್ನು ಇಲ್ಲಿ ತಂದು ಇಟ್ಟಿದ್ದಾರೆ ಅಂತ ಹಾಗಲ್ಲ ಅದಕ್ಕೊಂದು ಒಂದು ವಿಶೇಷವಾದಂತಹ ಒಂದು ಕತೆ ಇದೆ ಕತೆ ಅಂದ್ರೆ ಈ ಪ್ರದೇಶ ಅಂತ ಹೇಳುವಂಥದ್ದು ಪರಶುರಾಮ ಸೃಷ್ಟಿ ಇದು ಸರ್ವ ಹೌದು ಈ ಪರಶುರಾಮ ಸೃಷ್ಟಿಯಲ್ಲಿ ಈ ನಮ್ಮ ಈ ಸಂಪ್ರದಾಯದಂತೆ ಹಿಂದೆ ಅಲ್ಲಿ ರಾಮ ಅಂತ ಹೇಳುವ ಒಬ್ಬ ರಾಜ ಈ ಸ್ಥಳವನ್ನು ಆಳ್ವಿಕೆ ಮಾಡ್ತಾ ಇದ್ದ ಅವನಿಗೊಂದು ದಿನ ಮನಸ್ಸಿಗೆ ಬರ್ತದೆ ನಾನೊಂದು ವಾಜಪೇಯ ಯಾಗ ಮಾಡಬೇಕು ಅಂತ ಯಾಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ವಾಜಪೇಯ ಯಾಗ ಅದು ನಮಗೆ ನಿಮಗೆ ಸಾಮಾನ್ಯ ಜನರಿಗೆ ಮಾಡಲಿಕ್ಕೆ ಆಗುವಂಥ ಯಾಗ ಅಲ್ಲ ಅದು ರಾಜರುಗಳೇ ಮಾಡಬೇಕು ಯಾಕಂದರೆ ಅಷ್ಟು ಅದಕ್ಕೆ ದನ ಕನಕ ಜನ ಸಹಾಯ ಎಲ್ಲವೂ ಬೇಕು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗ ಹಾಗಾದರೆ ಯಾಗ ಅಂತ ಮಾಡಿದ ಮೇಲೆ ಯಾಗದ ಪೂರ್ಣ ಅಂದರೆ ಅವಭ್ರತ ಕಾಲ ಅಂತ ಅದು ಕೊನೆಗೊಳ್ಳುವ ಕಾಲದಲ್ಲಿ ಒಬ್ಬ ಶ್ರೇಷ್ಠನಾದಂಥ ವ್ಯಕ್ತಿಗೆ ಅಲ್ಲಿ ಒಂದು ಪೂಜೆ ಮಾಡಬೇಕು ಅಗ್ರ ಪೂಜೆ ಕೊಡುವಂಥದ್ದು ಅಂತ ನಾವು ಮಹಾಭಾರತದಲ್ಲೂ ಕೇಳಿದ್ದೇವೆ ಅಲ್ಲಿ ಪಾಂಡವರು ಅಲ್ಲಿ ತಮ್ಮ ತಂದೆಯ ಒಂದು ಉದ್ಧಾರಕ್ಕೋಸ್ಕರ ಅಲ್ಲಿ ಬಹಳ ದೊಡ್ಡದಾದಂತಹ ಯಾಗ ಮಾಡುವಂಥದ್ದು ಆ ಯಾಗದಲ್ಲಿ ಕೃಷ್ಣನೇ ಅಲ್ಲಿ ಬಂದು ಅಲ್ಲಿ ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿ ಅನ್ನುವಂಥದ್ದು ಕೃಷ್ಣನಿಗೆ ಅಗ್ರಪೂಜೆ ಕೊಡ್ತೇವೆ ಹೇಳುವಾಗ ಅಲ್ಲಿ ಶಿಶುಪಾಲ ಅಲ್ಲಿ ಆಕ್ಷೇಪ ಇತ್ತು ಶಿಶುಪಾಲನ ಒದೆಯಾಗದು ಇವೆಲ್ಲವೂ ಕೂಡ ಅಲ್ಲಿ ಕಥೆಗಳು ಬರ್ತವೆ ಅಂದರೆ ಯಾವುದೇ ಒಂದು ಇಂತಹ ದೊಡ್ಡ ಯಾಗಗಳು ಆದಾಗ ಅದನ್ನು ಮುಗಿಸುವಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ಆ ಯಾಗಕ್ಕೆ ಬಂದವರೆಲ್ಲರಲ್ಲೂ ಕೂಡ ಎಲ್ಲ ರೀತಿಯಿಂದಲೂ ಶ್ರೇಷ್ಠನಾದವನೊಬ್ಬನನ್ನು ಕರೆದು ಕುಳ್ಳಿರಿಸಿ ಅವನಿಗೊಂದು ಅಗ್ರ ಪೂಜೆ ಕೊಡುವಂಥದ್ದು ಮತ್ತೆ ಉಳಿದ ಬ್ರಾಹ್ಮಣರಿಗೆ ಬಂದವರಿಗೆ ಎಲ್ಲರಿಗೂ ಅಲ್ಲಿ ದಾನ ಧರ್ಮ ಇತ್ಯಾದಿಗಳನ್ನು ಮಾಡುವುದುಂಟು ಪ್ರತಿ ಕೊನೆಯ ಹಂತದವನಿಗೂ ಕೂಡ ಏನಾದರೂ ಕೊಟ್ಟು ಕಳಿಸುವುದೇ ಹಾಗೆ ಇಲ್ಲಿ ಈ ಮಹಾರಾಜನಿಗೆ ಅನ್ನಿಸ್ತದೆ ಈ ಸ್ಥಳವನ್ನು ಸೃಷ್ಟಿ ಮಾಡಿಸದಂತಹ ಪರಶುರಾಮನನ್ನೇ ಯಾಕೆ ನಾನು ಕರೆಸಬಾರ್ದು ಅವರು ಪರಶುರಾಮರಲ್ಲಿ ಹೋಗಿ ಭಿನ್ನಹ ಮಾಡ್ತಾರೆ ನಾವು ಹೀಗೆ ವಾಜಪೇಯಿ ಯಾಗ ಮಾಡ್ತೇನೆ ಆ ಯಾಗಕ್ಕೆ ನೀವು ಆಗಮಿಸಬೇಕು ಅಂತ ಪರಶುರಾಮರು ಅಲ್ಲಿ ಸಂತೋಷದಲ್ಲಿ ಹೋಗ್ತಾರೆ ಹಾಗೆ ಒಪ್ಪಿದಂತ ಪರಶುರಾಮರು ಬಂದಾಗ ಅವರಿಗೆ ಸಾಮಾನ್ಯವಾಗಿ ನಮ್ಮಂತ ಆಸನ ಕೊಡ್ಲಿಕ್ಕೆ ಆಗುದಿಲ್ಲ ವಿಶೇಷವಾದಂತಹ ಒಂದು ಆಸನವನ್ನು ಮಾಡಬೇಕು ಅಂತ ಹೇಳಿ ರಜತ ಪೀಠ ಅಂತ ಹೇಳಿ ಒಂದು ವಿಶೇಷವಾದಂತಹ ಒಂದು ಆಸನವನ್ನು ಅಲ್ಲಿ ರಜತ ಅಂದ್ರೆ ಏನು ಬೆಳ್ಳಿ ಬೆಳ್ಳಿಯ ಪೀಠವನ್ನು ಮಾಡಿ ಅಲ್ಲಿ ಅವರನ್ನು ಕುಳ್ಳಿರಿಸಿ ಅವರಿಗೆ ಅಲ್ಲಿ ಸನ್ಮಾನವು ಅಲ್ಲಿ ಪೂಜೆಯನ್ನು ಅಗ್ರ ಪೂಜೆಯನ್ನು ಕೊಟ್ಟದ್ದು ಆ ಸಂದರ್ಭ ಹೀಗೆ ಪರಶುರಾಮರು ಕುಳಿತಂತಹ ಆ ಪೀಠವೇ ಅದೊಂದು ಸರ್ವಜ್ಞ ಪೀಠ ರಜತ ಪೀಠ ಅಂತ ಅಂದ್ರೆ ಈ ರಜತ ಪೀಠ ಅಂತ ಸಪ್ತ ಕ್ಷೇತ್ರಗಳಲ್ಲಿ ಒಂದು ವಿಶೇಷವಾದಂತಹ ಸ್ಥಾನಮಾನ ಎಲ್ಲಿ ಬಿದೆ ಆ ರಜತ ಬೆಳ್ಳಿಯ ಪೀಠದಲ್ಲಿ ಪರಶುರಾಮರು ಕುಳಿತಿತ್ತ ತದನಂತರ ಬಂದ ಸ್ವಾಮಿಗಳು ಅದೇ ಪೀಠದಲ್ಲಿ ಪ್ರಥಮವಾಗಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನಾವು ಕೇಳ್ತೇವೆ ಅಂತಹ ಒಂದು ಮಹತ್ವ ಅಲ್ಲಿ ಅದಕ್ಕಿದೆ ತದನಂತರ ಮತ್ತೆ ಪರ್ಯಾಯಕ್ಕೆ ಕುಳಿತುಕೊಳ್ಳುವ ಎಲ್ಲ ಸ್ವಾಮಿಗಳು ಕೂಡ ಆ ರಜತ ಪೀಠದಲ್ಲಿ ಕುಳ್ಳಿರೋದು ಅಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುವಂಥದ್ದು ಯಾವುದು ಪೂಜೆ ಮಾಡುವ ಅಧಿಕಾರ ಮಠ ನಡೆಸುವಂಥ ಅಧಿಕಾರ ಇದರ ಸ್ವೀಕಾರ ಮಾಡುವಂಥದ್ದು ಹಾಗೆ ಈ ರಜತ ಪೀಠಕ್ಕೆ ಉಡುಪಿಯಲ್ಲಿ ಬಹಳ ವಿಶೇಷವಾದಂತಹ ಮಹತ್ವ ಇದೆ ಆ ಗುರುಗಳ ಕೊನೆಯದಾಗಿ ಶ್ರೀಕೃಷ್ಣನನ್ನ ಕೃಷ್ಣಂ ಒಂದೇ ಜಗದ್ಗುರು ಅಂತ ಕರೀತಾರೆ ನಮ್ಮ ಕಾರ್ಯಕ್ರಮದ ಹೆಸರು ಕೂಡ ಅದೇ ಏನಾದರೂ ಕಾರಣ ಇದೆಯಾ ಅಂತ ಕೇಳೋದಾದ್ರೆ ನೋಡಿ ನೀವಾಗಲಿ ದಶಾವತಾರ ಅಂತ ಹೇಳಿದ್ರು ದಶಾವತಾರವನ್ನು ಎತ್ತಲಿಕ್ಕೆ ಸರ್ವಶ್ರೇಷ್ಠನಾದಂತಹ ಶಕ್ತಿ ಇರುವಂತದ್ದು ಭಗವಂತ ಮಾತ್ರ ಆ ಭಗವಂತ ಹೇಳುವಂತದ್ದು ಒಂದೇ ಶಕ್ತಿ ಖಂಡಿತ ಅವನೇ ನಾನಾ ರೂಪಗಳಿಂದ ಅಲ್ಲಿ ವ್ಯಕ್ತಪಡಿಸುವಂಥದ್ದು ನಾವು ಮಾತ್ರ ನಮ್ಮ ದೇವರು ಅವರು ನಿಮ್ಮ ದೇವರು ಇದು ಅಂತ ನಾವು ಮಾತ್ರ ಜಗಳ ಮಾಡ್ತೇವೆ ವಿನಃ ಆ ಜಗಳ ದೇವರಿಗೆ ಇಲ್ಲ ಅಂದ್ರೆ ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರ ಒಂದೊಂದು ಸಂದರ್ಭದಲ್ಲಿ ಅವತಾರವನ್ನು ಎತ್ತಿದ್ದಾನೆ ಹಾಗಿರುವಾಗ ಈ ಶ್ರೀಕೃಷ್ಣನ ಈ ಅವತಾರದಲ್ಲಿ ಅವನು ಗೀತೋಪದೇಶವನ್ನು ಮಾಡಿದ ಯಾರಿಗೆ ಅರ್ಜುನನಿಗೆ ಮಾಡಿದ ಅರ್ಜುನನಿಗೇನು ವಿಚಾರ ಗೊತ್ತಿಲ್ಲ ಅಂತಲ್ಲ ಅರ್ಜುನನ ಮೂಲಕ ನಮಗೆ ಆತ ತಿಳುವಳಿಕೆಯನ್ನು ಹೇಳಿದ ಏನು ಅಲ್ಲಿ ಅದ್ವೈತವನ್ನು ಆತ ಪ್ರತಿಪಾದನೆ ಮಾಡಿದ ಏನು ಅದ್ವೈತ ಅಂದರೆ ನಮಗೆ ಗೊತ್ತಿಲ್ಲ ಕೃಷ್ಣ ದ್ವೈತ ಅಂತ ನಾವು ಇಂಟ್ಕೊಳ್ತೇವೆ ಆದರೆ ಅಲ್ಲಿ ಗೀತೆಯಲ್ಲಿ ಅವನು ಪ್ರತಿಪಾದನೆ ಮಾಡಿರೋದು ಹೇಳುವುದೆಲ್ಲ ಅದೇ ಯಾಕಂದರೆ ಅಲ್ಲಿ ಹೇಳುವಂಥದ್ದು ಇಲ್ಲಿ ಪ್ರಪಂಚದಲ್ಲಿ ನಾನು ಅಂತ ಹೇಳುವಂಥದ್ದು ಯಾರೂ ಇಲ್ಲ ನನ್ನಿಂದ ಏನೂ ಆಗುವುದಿಲ್ಲ ಅಲ್ಲಿ ಅರ್ಜುನ್ ಹೇಳ್ತೇನೆ ನಾನು ಅವರನ್ನು ಕೊಲ್ಲುವುದಿಲ್ಲ ಇವರು ಅಜ್ಜ ನಾನು ಬಾಣ ಬಿಡುವುದಿಲ್ಲ ಅಂತ ಹೇಳ್ತಾನೆ ಅಲ್ವಾ ಆಗ ನೀನು ಬಿಡುವಂಥದ್ದು ಏನೂ ಇಲ್ಲ ನಾವು ಎಣಿಸ್ತೇವೆ ನಾವು ನಾನು ಮಾಡಿದೆ ಅವನಿಂದ ಆಯಿತು ಈ ರೀತಿಯಾದಂಥ ಕಲ್ಪನೆಯೇಗಿಲ್ಲ ಅವೆಲ್ಲವನ್ನು ಕೂಡ ಅಲ್ಲಿ ಕರ್ಮಯೋಗ ಯೋಗ ಈ ರೀತಿಯ ವಿಚಾರಗಳಲ್ಲಿ ನಮಗೆ ಅಗಾಧವಾದಂತಹ ಜ್ಞಾನವನ್ನು ಅಲ್ಲಿ ಪ್ರಪಂಚಕ್ಕೆ ಅಲ್ಲಿ ಭಗವಂತ ಕೊಟ್ಟಿದ್ದಾನೆ ಹಾಂ ಅಲ್ಲಿ ಒಂದೇ ಒಂದು ಮಾತಲ್ಲಿ ಅರ್ಜುನ ಕೇಳ್ತಾನೆ ನೀನು ಯೋಗ ಮಾಡು ಧ್ಯಾನ ಮಾಡು ನಿನಗೆ ಒಳ್ಳೇದಾಗ್ತದೆ ಅಂತ ಅರ್ಜುನನಿಗೆ ಹೇಳಿದಾಗ ಅರ್ಜುನ ಪ್ರಶ್ನನಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಅದು ಸಂಸಿದ್ಧಿಸದೆ ಹೋದಲ್ಲಿ ಒಂದು ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಬಹಳ ಅಲ್ಪವಾದಂಥ ಸಮಯ ಖಂಡಿತ ಅವನು ಹೊಟ್ಟೆಪಾಡು ನೋಡಬೇಕು ಹೆಂಡತಿ ಮಕ್ಕಳನ್ನು ಸಾಕಬೇಕು ಅದರಲ್ಲಿ ಯೋಗ ಮಾಡುವುದು ಧ್ಯಾನ ಮಾಡುವುದು ಅಂತ ಹೇಳಿದ್ರೆ ಯೋಗ ಮಾಡಿ ನಾವೆಲ್ಲ ಮನ್ ಮನೆಯಲ್ಲಿ ದೇವರ ಪೂಜೆ ಮಾಡ್ತೇವೆ ಮನಸ್ಸಿನಲ್ಲಿ ನೆಮ್ಮದಿ ಇರುವುದಿಲ್ಲ ನಮಗೇನೋ ಆಲೋಚನೆ ಬರ್ತದೆ ಹೌದು ಆ ರೀತಿ ಆಲೋಚನೆ ಬರಬಾರ್ದು ಏಕಾಗ್ರತೆಯಿಂದ ಮಾಡಿದ್ದು ಮಾತ್ರ ನಮ್ಮ ಭಕ್ತಿ ಅಂತ ಹೇಳುವಂಥದ್ದು ಭಗವಂತನಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಅದು ಸಂಸಿದ್ಧಿಸದ ಹೋದಲ್ಲಿ ಏನು ಮಾಡಬೇಕು ಅಂತ ಆಗ ಕೃಷ್ಣ ಹೇಳಿದ್ದಕ್ಕಿಷ್ಟೆ ಇದನ್ನೆಲ್ಲ ನಾವು ವೀಕ್ಷಕರು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಕೆಟ್ಟ ಪರಿಣಾಮ ಉಂಟಾಗುವುದಿಲ್ಲ ಅದು ಹಿಂದಲ್ಲದಿದ್ದರೆ ಇನ್ನೆಂದಾದರೂ ಪರಿಣಾಮ ಬಿದ್ದೇ ಬೀರುತ್ತದೆ ಅದು ಕೂಡ ಒಳ್ಳೆಯದೇ ಆಗಿರುತ್ತದೆ ಅಂತ ಈ ರೀತಿಯಾದಂಥ ಸಂದೇಶಗಳನ್ನೆಲ್ಲ ಕೊಟ್ಟವನು ಅದ್ವೈತವನ್ನು ಪ್ರತಿಪಾದನೆ ಮಾಡಿದವನು ನೀನು ಎಲ್ಲವನ್ನೂ ನೀನು ಭಗವಂತನಿಗೆ ಅರ್ಪಣೆ ಮಾಡು ನಿನಗೆ ಅಲ್ಲಿ ಅಮೃತತ್ವ ದೊರೀಕ್ತದೆ ನಿನಗೆ ಮೋಕ್ಷ ದೊರಕ್ತದೆ ಅಂತ ಹೇಳಿ ಆ ಗೀತೋಪದೇಶ ಮಾಡಿದ್ದರಿಂದ ಅವನನ್ನು ವಿಶ್ವಂತಲ್ಲಿ ಆತನನ್ನು ಜಗದ್ಗುರು ಅಂತ ಹೇಳಿ ಕರಿತೇವೆ ಇದು ನಮಗೆ ಅಲ್ಲ ಇಡೀ ವಿಶ್ವಕ್ಕೆ ಅವನು ಈ ರೀತಿಯಾದಂಥ ಗೀತೆಯ ಬೋಧನೆಯನ್ನು ಮಾಡಿದ್ದರಿಂದ ಅವನನ್ನು ವಿಶ್ವಕ್ಕೆ ಅಲ್ಲಿ ಜಗದ್ಗುರು ಅಂತ ಅಲ್ಲಿ ಕರೀಲಿಕ್ಕೆ ಕಾರಣ ಆಯಿತು ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ ಗುರುಗಳೇ ಇಷ್ಟು ಹೊತ್ತುಗಳ ಕಾಲ ಕೃಷ್ಣ ಜನ್ಮಾಷ್ಟಮಿಯ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸಿದ್ರಿ ನಿಮಗೆ ನಮ್ಮ ದೈಜಿ ಒಳ್ಕಡೆಯಿಂದ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರು ಇಷ್ಟು ಹೊತ್ತುಗಳ ಕಾಲ ಗುರುಗಳು ನಮಗೆ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆಯ ಕುರಿತು ಜೊತೆಗೆ ಅವತಾರಗಳ ಕುರಿತು ಹಾಗೆ ಯಾವ ರೀತಿಯಲ್ಲಿ ಪೂಜೆಗಳನ್ನು ಮಾಡಬೇಕು ಅನ್ನೋದ್ರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ ಮತ್ತೊಮ್ಮೆ ಸರ್ವರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂಚಿಕೆ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವೈಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್